ವಾರ್ತೆಗಳ ಪ್ರಾಯೋಜಕರು ಆರ್ಯವೈಶ್ಯ ಶ್ರೀ ಗಜಾನನ ಉತ್ಸವ ಸಮಿತಿ ಗೀತಾ ಮಂದಿರ್ ರಾಯಚೂರ್ ದಿನಾಂಕ 31/8/2022 ರಿಂದ 9/9/2022 ರವರೆಗೆ ಮೂರುವರೆ ದಶಕಗಳ ಗಣೇಶ ಉತ್ಸವ ಸಂಭ್ರಮ ಪರಿಸರ ಸಂರಕ್ಷಣೆಯ ಹಿತದೃಷ್ಟಿಯಿಂದ ಪರಿಸರದಲ್ಲಿ ಸಿಗುವಂತಹ ಮಣ್ಣಿನಿಂದ ಮಣ್ಣಿನ ಗಣೇಶ ಮೂರ್ತಿಗಳನ್ನು ತಯಾರಿಸಿ ಮಾರಾಟ ಮಾಡಲಾಗುತ್ತದೆ ದೇವಾ ಪೂಜಾ ಮಂದಿರಸ್ ಆರ್ಟ್ ಅಂಡ್ ಕ್ರಾಫ್ಟ್ ಸಂತೋಷಿ ರಾಯಚೂರ್ ಸಬ್ ಗಾಂಧಿ ಚೌಕ್ ಲಿಂಕ್ಸ್ಗೂ ರೋಡ್ ರಾಯಚೂರ್ ಉಸುಕು ಮತ್ತು ಸಿಮೆಂಟ್ ವಿವಿಧ ರಾಸಾಯನಿಕ ಪದಾರ್ಥಗಳನ್ನು ಬೆರೆಸಿ ವೈಜ್ಞಾನಿಕ ರೀತಿಯಲ್ಲಿ ಬೆರೆಸಿದ ಅಲ್ಟ್ರಾ ಕ್ವಿಕ್ ಪ್ಲಾಸ್ಟ್ ಪಾಲಿಮರೈಸ್ಡ್ ಪ್ಲಾಸ್ಟರ್ ವಿಕಾಸ್ ಇಂಡಸ್ಟ್ರೀಸ್ ಕೆಐಎಡಿಬಿ ಇಂಡಸ್ಟ್ರಿಯಲ್ ಏರಿಯಾ ರಾಯಚೂರ್ ರೋಡ್ ಮಾನ್ವಿ ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ ಮೂರು ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಂ ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್ ಸಿಪಿಎಸ್ ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್ ಪಟೇಲ್ ರೋಡ್ ರಾಯಚೂರ್ ದೇವಾ ಪೂಜಾ ಮಂದಿರಸ್ ಆರ್ಟ್ ಅಂಡ್ ಕ್ರಾಫ್ಟ್ ಮತ್ತು ಡೆಸ್ಟಿನೇಷನ್ಸ್ ಆಫ್ ಫ್ಯಾಷನ್ಸ್ ಆರ್ಆರ್ ಡಿಸೈನರ್ಸ್ ಸಂತೋಷಿ ರಾಯಚೂರ್ ಹಬ್ ಗಾಂಧಿ ಚೌಕ್ ಲಿಂಕ್ಸ್ಗೂ ರೋಡ್ ರಾಯಚೂರ್ ರಾಯಚೂರ್ಸ್ ಬಿಗ್ಗೆಸ್ಟ್ ಜ್ಯುವೆಲ್ ಪ್ಯಾಲೇಸ್ ಆಲ್ ಟೈಪ್ಸ್ ಆಫ್ ಜ್ಯುವೆಲರೀಸ್ ಅವೈಲಬಲ್ ಇನ್ ಓನ್ಲಿ ಕೆಟಿಬಿ ಜ್ಯುವೆಲ್ ಪ್ಯಾಲೇಸ್ 916 ಆಲ್ ಮಾರ್ಕ್ ಗೋಲ್ಡ್ ಜ್ಯುವೆಲರೀಸ್ ಅವೈಲಬಲ್ ಉದಯನಗರ್ ಸ್ಟೇಷನ್ ರೋಡ್ ರಾಯಚೂರ್ ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್ ಅದು ಎಸಿಕೆ ಕನ್ವೆನ್ಷನ್ ಹಾಲ್ ಶೇಖರ್ ನಗರ್ ಐಬಿ ರೋಡ್ ರಾಯಚೂರ್ श्री बृंदावन स्पेशल फिल्टर कॉफी श्री बृंदावन स्पेशल फिल्टर कॉफी श्री राघवेंद्र घी श्री राघवेंद्र शोभा कांची सारी स्थल शोभा कांची सारी संतोषी रायचूर हाट गांधी चौक हत्तिर रायचूर एक्सचेंज मत्तु लोन मेरा केलवे दिनगळु मात्र बजाज कंपनिया अधिकृत माराटगाररु आरंभिक कोडिगे प्रति बुकिंग नोंदिगे खचित बहुमान विजिट बिसाइड गंज कल्याण मंटप गंज रोड रायचूर रुचिकर आहार भेटी नीडी पावनी प्योर वेज फैमिली रेस्टोरेंट नंदीश्वर देवस्थान हत्तिर नवीन आस्पत्रे पक्कदल्ली मंत्रालय रोड रायचूर आशीर्वाद फाउंडेशन रायचूर जिला मट्टद प्रतिभा पुरस्कार दिनांक 4/9/2022 समय बेळगे 10 गंटेगे स्थल वीरशैव कल्याण मंटप बसवेश्वर रस्ते रायचूर ಸ್ವಾಗತ ಮೊದಲಿಗೆ ಮುಖ್ಯಾಂಶಗಳು ಆರ್ಯವೈಶ್ಯ ಗೀತಾ ಮಂದಿರ ಗಣೇಶೋತ್ಸವಕ್ಕೆ 35ನೇ ವರ್ಷಕ್ಕೆ ವಿಶೇಷ ಅಲಂಕಾರ ಸನ್ಮಾನ ಸಾವಿತ್ರಿ ಶ್ರೀ ಹರ್ಷ ಸಕಾಲ ಯೋಜನೆಯಡಿ ಸಲ್ಲಿಕೆಯಾದ ಅರ್ಜಿಗಳು ತ್ವರಿತ ವಿಲೇವಾರಿ ಮಾಡದಿದ್ದರೆ ಅಧಿಕಾರಿಗಳೇ ಹೊಣೆ ಎಡಿಸಿ ದುರ್ಗೇಶ್ ಲಿಂಗಸೂರು ತಾಲೂಕಿನ ಚತ್ತರ್ ಆಂಜನೇಯ ಸ್ವಾಮಿಗೆ ಭಾನುವಾರ 11.5 ಕೆಜಿ ಬೆಳ್ಳಿ ಕವಚವನ್ನು ಭಕ್ತರು ಸಮರ್ಪಿಸಿದರು ಬಲಿಷ್ಠ ಭಾನು ಅತ್ಯಾಚಾರಿಗಳಿಗೆ ಬಿಡುಗಡೆಗೊಳಿಸಿರುವುದನ್ನು ಖಂಡಿಸಿ ಪ್ರಗತಿಪರ ಸಂಘಟನೆಗಳಿಂದ ಪ್ರತಿಭಟನಾ ರ್ಯಾಲಿ ಸಾತ್ ಮೈಲ್ ಕ್ರಾಸ್ ಬಳಿ ಕಾರು ಪಲ್ಟಿ ಮೂವರಿಗೆ ಗಾಯ ಗಾಯಳನ್ನು ಆಸ್ಪತ್ರೆಗೆ ಸೇರ್ಪಡೆಗೆ ವಾಹನ ವ್ಯವಸ್ಥೆ ಮಾಡಿದ ಮಾನವೀಯತೆ ಮೆರೆದ ಎಸ್ಪಿ ನಿಖಿಲ್ ಗಣೇಶ ಉತ್ಸವಕ್ಕೆ ನಗರಸಭೆ ಸಿದ್ಧತೆ ಕಾಸ್ಬಾವಿ ಸ್ವಚ್ಛತೆ ಪ್ರಾರಂಭ ಸಿಸಿಟಿವಿ ಅಳವಡಿಕೆ ಮತ್ತು ಜಿಲ್ಲೆಯಲ್ಲಿ ಮಳೆ ಆವಂತರ 16.4 ಮಿಲಿಮೀಟರ್ ಮಳೆ ಹಳ್ಳ ಕೊಳ್ಳಗಳು ಭರ್ತಿ ಸಂಚಾರ ಅಸ್ತವ್ಯಸ್ತ ಜಮೀನುಗಳಿಗೆ ನುಗ್ಗಿದ ನೀರು ವಾರ್ತೆಗಳ ವಿವರ
आर्यवैश्य गीता मंदिर गणेशोत्सव के 35ने वर्ष आचरण विशेष वैशिष्टपूर्ण आचरण निर्धारित आर्यवैश्य गीता मंदिर गणेशोत्सव समिति अध्यक्ष सावित्री श्रीहर्ष आर्यवैश्य गीता मंदिर गणेशोत्सव के 35ने वर्ष आचरण विशेष वैशिष्टपूर्ण आचरण निर्धारित आर्यवैश्य गीता मंदिर गणेशोत्सव समिति अध्यक्ष सावित्री श्रीहर्ष ಇಂದು ಮಾಧ್ಯಮ ಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ 1988ರಿಂದ ಪ್ರಾರಂಭವಾದ ಗಣೇಶ ಉತ್ಸವ ಪ್ರತಿಷ್ಠಾಪನೆ 35ನೇ ವರ್ಷಕ್ಕೆ ಕಾಲಿಟ್ಟಿದ್ದು 9 ದಿನಗಳವರೆಗೆ ಪ್ರತಿ 3 ದಿನಗಳಿಗೊಮ್ಮೆ ವಿಶೇಷ ಪುಷ್ಪಾಲಂಕಾರ ಹಾಗೂ ಸ್ಥಳೀಯ ಪ್ರತಿಭಾವಂತರಿಂದ ಸಂಗೀತ ಕಾರ್ಯಕ್ರಮಗಳು ದಿನಂಪ್ರತಿ ನಡೆಯಲಿವೆ. ಆಗಸ್ಟ್ 31ರಂದು ಗೀತಾ ಮಂದಿರದಿಂದ ಕಂಚು ಮೇಳದೊಂದಿಗೆ ಶ್ರೀನಗರೇಶ್ವರ ದೇವಸ್ಥಾನಕ್ಕೆ ತೆರಳಿ ಅಲ್ಲಿಂದ ಗಣೇಶ ಮೂರ್ತಿಯನ್ನು ಅಲಂಕೃತ ರಥದೊಂದಿಗೆ ಮೆರವಣಿಗೆಗೆ ಗೀತಾ ಮಂದಿರಕ್ಕೆ ಆಗಮಿಸಿ ಪ್ರತಿಷ್ಠಾಪನಾ ಕಾರ್ಯಕ್ರಮ ನಡೆಯಲಿದೆ. 9 ದಿನಗಳ ಉತ್ಸವಕ್ಕೆ ವಿಧಾನ ಪರಿಷತ್ ಮಾಜಿ ಸದಸ್ಯ ಎನ್ಎಸ್ ಭೋಸರಾಜ್ ಚಾಲನೆ ನೀಡಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಆರ್ಯವೈಶ್ಯ ಸಮಾಜ ಹಿರಿಯರಾದ ಕೊಂಡ ಕೃಷ್ಣಮೂರ್ತಿ, ಸಾವಿತ್ರಿ ಪುರುಷೋತ್ತಮ್, ಕುಂಟ್ನಾಳ್ ವೆಂಕಟೇಶ್, ಬಿ ಗೋವಿಂದ್, ಲಕ್ಷ್ಮೀಪತಿ ಗಾಂಧ ಸೇರಿ ಹಲವರು ಭಾಗವಹಿಸಲಿದ್ದಾರೆ ಎಂದರು. ನಿತ್ಯವೂ ಅನೇಕ ದಾನಿಗಳನ್ನು ಸನ್ಮಾನಿಸಿ ಗೌರವಿಸಲಾಗುತ್ತದೆ. 9 ದಿನಗಳವರೆಗೆ ನಡೆಯಲಿರುವ ಕಾರ್ಯಕ್ರಮಗಳಿಗೆ ದಾನಿಗಳ ನೆರವು ಪಡೆಯಲಾಗಿದೆ ಎಂದರು. ಸೆಪ್ಟೆಂಬರ್ 9ರಂದು ಗಣೇಶ ವಿಸರ್ಜನೆ ನಡೆಯಲಿದೆ. ಸಮಾರೋಪ ಸಮಾರಂಭದಲ್ಲಿ ಸಂಸದ ರಾಜ ಅಂಬರೀಶ್ವರ ನಾಯಕ್, ಶಾಸಕ ಡಾ ಶಿವರಾಜ್ ಪಾಟೀಲ್, ಆರ್ಯವೈಶ್ಯ ಸಮಾಜದ ಅಧ್ಯಕ್ಷ ಸಾವಿತ್ರಿ ಪುರುಷೋತ್ತಮ್, ನಗರಸಭೆ ಅಧ್ಯಕ್ಷೆ ಲಲಿತಾ ಕಡಗೋಳು, ಆರ್ಡಿಎ ಅಧ್ಯಕ್ಷ ತಿಮ್ಮಪ್ಪ ನಾಡಗೌಡ ಭಾಗವಹಿಸಲಿದ್ದಾರೆ. ನಗರದ ಪ್ರಮುಖ ರಸ್ತೆಗಳಲ್ಲಿ ರಥದೊಂದಿಗೆ ಗಣೇಶ ಮೂರ್ತಿ ವಿಸರ್ಜನೆ ನಡೆಯಲಿದೆ. ವಿಶೇಷವಾಗಿ ಆಚರಿಸಲಾಗುವ ಗಣೇಶ ಉತ್ಸವದಲ್ಲಿ ನಗರದ ಸಾರ್ವಜನಿಕರು ಹೆಚ್ಚು ಹೆಚ್ಚು ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿದರು. ಯಂಗ್ ಜನರೇಷನ್ ಆಫ್ ಸಮಾಜ ಕಲ್ತು ಬಂದಿದ್ದೀವಿ. ಫಸ್ಟ್ ಟೈಮ್ ಗೀತಾ ಮಂದಿರದಲ್ಲಿ ಗಜವನ ಪ್ರತಿಷ್ಠಾಪನೆ ಆಗಿದೆ. ಕಳೆದ 25ನೇ ವರ್ಷ ವಿಭಜನೆ ಮಾಡಿದ್ವಿ. ಈಗ ಮತ್ತೆ ಅವರು 10 ಇಯರ್ಸ್ ಸರ್ಪಿನ ಸ್ಪೆಷಲ್. ಈ ಒಂದು ನಮ್ಮ ಏಕ ಸಮಾಜದ ಏಕೈಕ ಗಜವನ ಪ್ರತಿಷ್ಠಾಪನೆ ಎಲ್ಲ ಏಜ್ನವರು, ನಮ್ಮ ಸೀನಿಯರ್ಸ್ ಆಯಿತು, ಸೂಪರ್ ಸೀನಿಯರ್ಸ್ ಆಯಿತು, ನಮ್ಮ ಯಂಗ್ ಜನರೇಷನ್ ಆಯಿತು, ಆ್ಯಂಡ್ ಲೇಡೀಸ್ ಹುಡುಗರು ಎಲ್ಲರೂ ಕಲಿತು ಆಚರಿಸುವಂತ ಒಂದು ನಮ್ಮ ಆರ್ಯವೈಶ್ಯ ಸಮಾಜದ ಗಜಾನನ ಸಂಭ್ರಮ. ಈ ಒಂದು ಈ ವರ್ಷ ಸ್ಪೆಷಲ್ ಏನಂತಂದ್ರೆ ಪ್ರತಿ 3 ಸುತ್ತ ಡೆಕೋರೇಷನ್ ಚೇಂಜ್ ಮಾಡ್ತಾ ಇದ್ವಿ. ಆ್ಯಂಡ್ ಅದರ ಟ್ವೆಂಟಿ ಫೈವ್ ಟೆಂಪಲ್ ಬೇಸ್ಡ್ ಥೀಮ್ ಫೋಟೋ ಬುಕ್, ಅದಲ್ಲದೆ ನಮ್ಮ ದಾಣಿಗಳು ಕೊಟ್ಟಂತವ್ರಿಗೆ ಅಲಂಕಾರ ದಾಣಿಗಳು ಹಾಗೂ ಪೂಜಾ ದಾಣಿಗಳು, ಪ್ರಸಾದ ದಾಣಿಗಳು, ಎಲ್ಲ ದಾಣಿಗಳಿಗೆ ಸೇಮ್ ಸನ್ಮಾನ ಮಾಡ್ತಾ, ಅದೇ ರೀತಿ ರಾಯಚೂರು ಲೋಕದಲ್ಲಿರುವಂಥ ಗಣ್ಯ ವ್ಯಕ್ತಿಗಳು ಲೈಕ್ ನಮ್ಮ ಕೌನ್ಸಿಲರ್ಸ್ ಆಯಿತು, ಲೈಕ್ ಪೊಲಿಟಿಷಿಯನ್ಸ್ ಆಯಿತು, ಅದ್ರ ಜೊತೆ ನಮ್ಮ ಸಮಾಜದ ಗಣ್ಯರು ಎಲ್ಲರಿಗೆ ಪ್ರತಿದಿನ ಸನ್ಮಾನ ಮಾಡ್ಕೊಳ್ತಾ ಇದು ಮಾಡ್ತೀವಿ. ಉದ್ಘಾಟನಾ ಸಮಾರಂಭ ಮಾಡ್ತೀವಿ. ಅವತ್ತು ಸಾಯಂಕಾಲ ನಮ್ಮ ಉಪಯೋಗರಾಗಿ ಶ್ರೀ ಗೋಸ್ವಾಮಿ ಅವರು ಬರ್ತಾರೆ. ಅವ್ರ ಜೊತೆಯಲ್ಲಿ ನಮ್ಮ ಸಮಾಜದ ಹಿರಿಯರಾದಂಥ ಶ್ರೀ ಗೌರವೇಶ್ವರ ಅಂತ ಶ್ರೀ ಮಧಕೃಷ್ಣ ಅಂತ, ಅದ್ರ ಜೊತೆ ದೇಶದಂಥ ಸಾಕ್ಷಿ ಪುರುಷೋತ್ತ, ಅದ್ರ ಜೊತೆ ಹಿತಮಂದ್ರ ಗೌರವೇಶ್ವರಂತ ಬಿ ಗೋವಿಂದ್ ಅವರು, ಅದ್ರ ಜೊತೆ ಹಿತಮಂದ್ರ ಅಧ್ಯಕ್ಷರಾದಂಥ ಲಕ್ಷ್ಮೀಪತಿ ಅವರು ಉದ್ಘಾಟನಾ ಸಮಾರಂಭದಲ್ಲಿ ಬರ್ತಾರೆ. ಅದೇ ರೀತಿ ವಿಸರ್ಜನಾ ಸಮಾರಂಭದಂತು ನಮ್ಮ ಮುಖ್ಯ ಅತಿಥಿಗಳಾಗಿ ನಮ್ಮ ಎಂ ಪಿಗಳಾದಂಥ ರಾಜಾಂಬೇಶ್ವರಿ ಕಡಗೋಲ್ ತಿಮ್ಮಪ್ಪ ನಾಡಗೋಡ್ ಅವರು, ನಮ್ಮ ಮುನ್ಸಿಪಾಲಿಟಿ ಚೇರ್ಮನ್ ಅಂತ ಶ್ರೀ ಲಲಿತಾ ಕಡಗೋಲ್ ಅವರು, ಅದ್ರ ಜೊತೆ ನಮ್ಮ ಸಿಬ್ಬಂದಿಗಳು ಇದರಲ್ಲಿ ಪಾಲ್ಗೊಂಡಿದ್ದಾರೆ. ಉತ್ಸವ ಸಮಿತಿ ಗೌರವ ಅಧ್ಯಕ್ಷ ಎಂಆರ್ ಸತೀಶ್ ಮಾತನಾಡಿ, ಸಮಾಜದ ಹಿರಿಯರು ಹಾಗೂ ಕಿರಿಯರು ಸೇರಿದಂತೆ ಎಲ್ಲ ಸಂಘಟನೆಗಳ ಸಹಯೋಗದೊಂದಿಗೆ 35ನೇ ವರ್ಷ ಗಣೇಶೋತ್ಸವ ಆಚರಿಸಲಾಗುತ್ತಿದ್ದು ಎಲ್ಲ ಸಮಾಜದ ಜನರು ಭಾಗವಹಿಸಿ ಬೆಂಬಲಿಸುವಂತೆ ಮನವಿ ಮಾಡಿದರು. 35 ವರ್ಷಗಳಿಂದ ನಡೆಯುತ್ತಿರುವ ಆಚರಣೆಯನ್ನು ಯಶಸ್ವಿಗೊಳಿಸುವಂತೆ ಮನವಿ ಮಾಡಿದರು. ಸಪೋರ್ಟ್ ಬೇಕು ಅವ್ರು ಮಾಡ್ಕೊಡ್ತಾ ಇದ್ದಾರೆ. ಈ ವರ್ಷವೂ ಎಲ್ಲಿ ವರ್ಷ ಒಂದು ಸಪೋರ್ಟ್ ಮಾಡ್ತಾ ಇದ್ದಾರೆ. ಈಗ ಲಾಸ್ಟ್ ಒಂದು 2-3 ಇಯರ್ಸು ನಾವು ಅಷ್ಟು ಸೆಲೆಬ್ರೇಷನ್ ಮಾಡ್ಕೊಳ್ಳೋಕ್ಕಾಗಿಲ್ಲ. ನಾವಂತಲ್ಲ, ದ ವೇ ಇಂಡಿಯಾ ಬಂದಿದೆ, ದ ಫೇಸ್ ಆಫ್ ಕೋವಿಡ್ ಸ್ವಲ್ಪ ನಾರ್ಮಲಿಗೆ ಬಂದಿದೆ ಅಂತ ಸ್ವಲ್ಪ ಎಲ್ಲರೂ ಸೇರಿಬಿಟ್ಟು ಗ್ರ್ಯಾಂಡಾಗಿ ಮಾಡೋಣ ಅಂತ ಇದು ಮಾಡಿದ್ವಿ. ಫಸ್ಟ್ ಆಫ್ ಆಲ್ ಇದಕ್ಕೆ
ನಮ್ಮ ಅಂಕಲ ರೀಡಲ್ಲಿ 32 ಸಮಾಜ ಮತ್ತು ಎಲ್ಲ ಸೀನಿಯರ್ಸ್ ಆಲ್ಮೋಸ್ಟ್ ನಮಗೆ ಸಪೋರ್ಟ್ ಮಾಡ್ತಾರೆ. ನಾವು ಈ ಥರ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಅಂತ ಅವ್ರಿಗೆ ಅಪ್ರೋಚ್ ಮಾಡಿದ ತಕ್ಷಣ ಇಟ್ಸ್ ಅ ಗುಡ್ ಥಾಟ್ ಮಾಡೋಣ ಅಂತ. ಸೊ ವಿ ಆರ್ ವೆರಿ ಥ್ಯಾಂಕ್ಫುಲ್ ಫಾರ್ ದಟ್. ಆಗಸ್ಟ್ 31ನೇ ತಾರೀಕಿಗೆ ಒಂದು ವಾಸವಿ ಸರ್ಕಲ್ ಟು ನಗೇಶ್ವರ ನಗೇಶ್ವರ ಗುಡಿ ಅಂತ ಗೀತಾ ಮಂದಿರಿಗೆ ಮೆರವಣಿಗೆ ಆಗುತ್ತೆ. ಸೆಪ್ಟೆಂಬರ್ 9ನೇ ತಾರೀಕು ಅನಂತ ಚತುರ್ದಶಿ, ಅನಂತ ಚತುರ್ದಶಿ ದಿನ ವಿಸರ್ಜನೆ ಇರುತ್ತೆ. ಕಾರ್ಯಕ್ರಮ 4 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ಈ ಸಂದರ್ಭದಲ್ಲಿ ಗಣೇಶ ಉತ್ಸವ ಸಮಿತಿ ಕಾರ್ಯದರ್ಶಿ ಎಂ ಆರ್ ಶ್ರೀಕಾಂತ್, ಬೂರ್ತಿಪಾಡ ರಾಘವೇಂದ್ರ, ಕೊಂಡ ಹನುಮೇಶ್ ಉಪಸ್ಥಿತರಿದ್ದರು. ಜಿಲ್ಲೆಯಲ್ಲಿ ಬಾಕಿ ಇರುವ ಸಕಾಲ ಮತ್ತು ಸೇವಾ ಸಿಂಧು ಅರ್ಜಿಗಳನ್ನು ತ್ವರಿತವಾಗಿ ವಿಲೇವಾರಿ ಮಾಡಬೇಕು ಎಂದು ಅಪರ ಜಿಲ್ಲಾಧಿಕಾರಿ ದುರ್ಗೇಶ್ ಅವರು ಅಧಿಕಾರಿಗಳಿಗೆ ಸೂಚಿಸಿದರು. ಜಿಲ್ಲೆಯಲ್ಲಿ ಬಾಕಿ ಇರುವ ಸಕಾಲ ಮತ್ತು ಸೇವಾ ಸಿಂಧು ಅರ್ಜಿಗಳನ್ನು ತ್ವರಿತವಾಗಿ ವಿಲೇವಾರಿ ಮಾಡಬೇಕು ಎಂದು ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ ಕೆಆರ್ ದುರ್ಗೇಶ್ ಅವರು ಅಧಿಕಾರಿಗಳಿಗೆ ಸೂಚಿಸಿದರು. ನಗರದ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಸಕಾಲ ಮತ್ತು ಸೇವಾ ಸಿಂಧು ಅರ್ಜಿಗಳ ವಿಲೇವಾರಿ ಕುರಿತು ಹಮ್ಮಿಕೊಂಡ ಸಭೆಯ ಅಧ್ಯಕ್ಷತೆ ವಹಿಸಿ ಪರಿಶೀಲನೆ ನಡೆಸಿದರು. ಜಿಲ್ಲೆಯಲ್ಲಿ ಸಾರ್ವಜನಿಕರಿಂದ ಸೇವಾ ಸಿಂಧುವಿನಲ್ಲಿ ಅರ್ಜಿ ಸಲ್ಲಿಸಿದ್ದು ಅವುಗಳನ್ನು ನಿಗದಿತ 7 ದಿನದಲ್ಲಿ ವಿಲೇವಾರಿ ಮಾಡಬೇಕು. ಇಲ್ಲದಿದ್ದರೆ ಅದಕ್ಕೆ ಅಧಿಕಾರಿಗಳೇ ದಂಡ ಕಟ್ಟಬೇಕು. ಸಕಾಲದ ಕುರಿತು ಪ್ರತಿಯೊಂದು ಇಲಾಖೆಗಳು ಕಚೇರಿಯಲ್ಲಿ ಬೋರ್ಡ್ ಹಾಕಬೇಕು. ಹೊಸ ಅಧಿಕಾರಿಗಳು ಬಂದಾಗ ಲಾಗಿನ್ ಬದಲಾವಣೆ ಮಾಡಬೇಕು. ಸಕಾಲ ಒಂದು ಕಾಯ್ದೆಯಾಗಿ ಮಾರ್ಪಟ್ಟಿದ್ದು ಯಾವುದೇ ಕಾರಣ ನೀಡದೆ ಬಂದಂತಹ ಅರ್ಜಿಗಳನ್ನು ನಿಗದಿತ ಕಾಲಮಿತಿಯಲ್ಲಿ ವಿಲೇವಾರಿ ಮಾಡಬೇಕು ಎಂದು ತಿಳಿಸಿದರು. ಪ್ರತಿಯೊಂದು ಇಲಾಖೆಯ ಯೋಜನೆಗಳನ್ನು ಸಕಾಲದಲ್ಲಿ ನಮೂದಿಸಬೇಕು. ಆ ಯೋಜನೆಗಳಿಗೆ ಬಂದಂತಹ ಅರ್ಜಿಗಳನ್ನು ವಿಲೇವಾರಿ ಮಾಡಬೇಕು. ಸರ್ಕಾರಿ ಕೆಲಸಕ್ಕಾಗಿ ಸೇವಾ ಸಿಂಧುತ್ವಕ್ಕಾಗಿ ಅರ್ಜಿಯನ್ನು ನಿಗದಿತ ಸಮಯಕ್ಕೆ ವಿಲೇವಾರಿ ಮಾಡಬೇಕು. ನಿಗದಿತ ವೇಳೆಗೆ ಸಲ್ಲಿಸದಿದ್ದರೆ ಸಕಾಲದಲ್ಲಿ ದೂರು ಸಲ್ಲಿಸಿದರೆ ಅದಕ್ಕೆ ಅಧಿಕಾರಿಗಳೇ ಹೊಣೆಯಾಗ್ತೀರಿ ಎಂದು ಎಚ್ಚರಿಸಿದರು. ಅರ್ಜಿದಾರರು ಹೈಕೋರ್ಟ್ಗೆ ಹೋಗುವ ಸಾಧ್ಯತೆಗಳಿರುತ್ತವೆ. ಇಂತಹ ಪ್ರಕರಣಗಳಾಗದಂತೆ ಅಧಿಕಾರಿಗಳು ಎಚ್ಚರಿಕೆ ವಹಿಸಿ ಕೆಲಸ ಮಾಡಬೇಕೆಂದು ಹೇಳಿದರು. ಟ್ರಾನ್ಸ್ಪೋರ್ಟ್ ಇಲಾಖೆಯಲ್ಲಿ 12 ಅರ್ಜಿಗಳು, ನಗರಾಭಿವೃದ್ಧಿ ಇಲಾಖೆಯಲ್ಲಿ 7, ವಸತಿ ಇಲಾಖೆಯಲ್ಲಿ 78, ಕೃಷಿ ಇಲಾಖೆಯಲ್ಲಿ 46, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿ 182, ಸಮಾಜ ಕಲ್ಯಾಣ ಇಲಾಖೆಯಲ್ಲಿ 173, ಪಂಚಾಯತ್ ರಾಜ್ ಇಲಾಖೆಯಲ್ಲಿ 424, ನಗರಸಭೆಯಲ್ಲಿ 726, ಸಾರ್ವಜನಿಕ ಶಿಕ್ಷಣ ಇಲಾಖೆಯಲ್ಲಿ 25, ಎಸ್ಕೆಆರ್ಟಿಸಿಯಲ್ಲಿ 50, ಕಾರ್ಮಿಕ ಇಲಾಖೆಯಲ್ಲಿ 117 ಬಾಕಿ ಇವೆ. ನಿಗದಿತ ಸಮಯಕ್ಕೆ ವಿಲೇವಾರಿ ಮಾಡಬೇಕು ಎಂದು ಅಧಿಕಾರಿಗಳಿಗೆ ಸೂಚಿಸಿದರು. ಕಂದಾಯ ಇಲಾಖೆಯಲ್ಲಿ ಪಿಂಚಣಿ ಭಾಗದಲ್ಲಿ ದೇದುರ್ಗ 1536, ಲಿಂಗಸೂರು 1036, ಮಾನ್ವಿ 1875, ಮಸ್ಕಿ 940, ರಾಯಚೂರು 4160 ಪಿಂಚಣಿ ಅರ್ಜಿಗಳು ಬಾಕಿ ಇದ್ದು ತ್ವರಿತ ವಿಲೇವಾರಿ ಮಾಡಿ ಎಂದು ಸೂಚಿಸಿದರು. 18,000 ಪಿಂಚಣಿಯನ್ನು ಮನಿ ಆರ್ಡರ್ ಮೂಲಕ ವಿತರಣೆ ಮಾಡುತ್ತಿದ್ದು ಅವುಗಳನ್ನು ಬ್ಯಾಂಕ್ ಖಾತೆಗೆ ಜಮಾ ಮಾಡಲು ಬ್ಯಾಂಕ್ ಮತ್ತು ಆಧಾರ್ ಲಿಂಕ್ ಜೋಡಣೆ ಮಾಡಬೇಕು ಎಂದು ಹೇಳಿದರು. ನೋಟಿಸ್ ಕೊಡಮ್ಮ ಮಾನ್ವಿ ಸಕಾಲ ನಿಮ್ಮಂತ ಕೈ ಅಷ್ಟು ಈ ಮಾಡಿದ್ದೀರಿ ಅದನ್ನ ಮೀಟಿಂಗ್ ದಿವಸ ಮುಂಚೆನೆ ಮಾಡಿದ್ರು. ಲ್ಯಾಪ್ಟಾಪ್ ಲ್ಯಾಪ್ಟಾಪ್ ತಗೊಂಡು ಮಾಡ್ಬೋದ ಮಸ್ಕಿ ಷಣ್ಮುಖ 14 ಕೇಸಸ್ ಇದೆ. ಲಾಗಿನ್ ಅಂತ ಪಾಸ್ವರ್ಡ್ ಎಲ್ಲ ಬಂದಿದೆಯಾ ನಿನಗೆ? ಆಯ್ತು, ನಿಂದೇ ಜವಾಬ್ದಾರಿ, ನೀನೇ ಮಾಡ್ಬೇಕು ಏನೇನು. ಆಯ್ತಾ, ರಾಯಚೂರು ಅನ್ವರ್ 18 ಕೇಸ್ ಇದೆ. ನಿನ್ನವರೆಗೆ ಜೀರೋ ಟೋಟಲ್ ಯಾವ ಸರ್ವಿಸ್ ಕೊಡದೇ ಇರೋದು, ಜೀರೋ ಅಂತ ಕರಿತೀವಿ ನಾವು. ಪೆಂಡೆನ್ಸಿ ಜೀರೋ ಅಂತ ಕರಿತೀವಿ. ಆನಂತರ ಅತಿ ಹೆಚ್ಚು ಪೆಂಡೆನ್ಸಿಗಳನ್ನ ಇಟ್ಕೊಳ್ಳೋದು, ಆನಂತರ ಅತಿ ಹೆಚ್ಚು ತಿದ್ದುಪಡಿ ಮಾಡೋದು, ಅತಿ ಹೆಚ್ಚು ತಿದ್ದುಪಡಿಗಳನ್ನ ಮಾಡೋದು. ಈಗ ನೋಡು ಅಂತ ಬಂದ್ರೆ ಒಂದೊಂದಾಗಿ ಹೇಳ್ತಾ ಇದ್ದೀನಿ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ. 3 ಆಪ್ಷನ್ಸ್ ಇದಾವೆ ಅಂತ ಹೇಳಿದ್ದೀನಿ. ಮೊದಲನೇದು ಏನು, ಜೀರೋ ಎಕ್ಸ್ಪೆಂಡಿಚರ್, ಜೀರೋ ಅಂತ ಬರ್ತದೆ. ಅಂದರೆ ಯಾವ ಯಾವ ಏನು ಸಕಾಲದಲ್ಲಿ ಯಾವುದೇ ಸ್ಕೀಮ್ಗೆ ಯಾವುದೇ ಯೋಜನೆಯನ್ನು ಕೊಟ್ಟಿರೋಂಗಿಲ್ಲ, ಅದು ಜೀರೋ ಅಂತ ಕರಿತೀವಿ ನಾವು.
ಜೀರೋ ಪೆಂಡೆನ್ಸಿ ಅಂತ ಕರಿತೀವಿ. ಅದೇ ರೀತಿ ಅತಿ ಹೆಚ್ಚು ಪೆಂಡೆನ್ಸಿ ಇಟ್ಕೊಳ್ಳೋದು, ಅತಿ ಹೆಚ್ಚು ತಮ್ಮ ನಾಗರಿಕರಲ್ಲಿ ಸಕಾಲದಲ್ಲಿ 2011 ಸಕಾಲ ಕಾಯ್ದೆ ಯಾವ ಜಾರಿಗೆ ಬಂತೋ ಆ ಜಾರಿಗೆ ಬಂದಾಗಿನಿಂದ ಸಕಾಲ ಅನ್ನೋದು ಕಾಯ್ದೆ ಆಗಿದೆ. ಈ ಕಾಯ್ದೆಯು ಯಾವುದೇ ಕಾರಣಕ್ಕೂ ಅಧಿಕಾರಿಯು ಒಂದು ವೇಳೆ ಆ ಕೆಲಸವನ್ನು ಇಮಿಡಿಯೇಟ್ ಆಗಿ ಸರ್ವಿಸ್ ಅನ್ನು 7 ದಿನದಲ್ಲಿ ಕೊಡೋದನ್ನು ಏನು ಕಾಯ್ದೆ 7 ದಿನದಲ್ಲಿ ಕೊಡೋ ಸರ್ವಿಸ್ ಅನ್ನು ನೀವು ಹಂಗೆ ಇಟ್ಕೊಂಡು ಅದು ನಂತರ ಕೊಟ್ಟರಪ್ಪ ಅಂದರೆ ಅದು ಟೆಂಡೆನ್ಸಿ ಆಗಿ ಅವರಿಗೆ ದಂಡ ಪೆನಾಲ್ಟಿ ಬಿಡುವಂಥ ಚಾನ್ಸಸ್ ಇದೆ. ಅದರ ಜೊತೆಗೆ ಡಿಇ ಮಾಡುವಂಥ ಚಾನ್ಸಸ್ ಇದೆ. ಅದಕ್ಕೋಸ್ಕರ ಸಂಬಂಧಪಟ್ಟ ಅಧಿಕಾರಿಗಳು ಮೊದಲು ನೀವು ಸಕಾಲ ಇದರಲ್ಲಿ ಕಡ್ಡಾಯವಾಗಿ ಬೋರ್ಡನ್ನು ಹಾಕೋದು. ಸಕಾಲ ನೀವು ಎಷ್ಟು ಸರ್ವಿಸ್ ಪ್ರತಿ ಇಲಾಖೆಗಳು ಕೊಡ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಸಕಾಲ ಬೋರ್ಡ್ಗಳನ್ನು ಹಾಕಬೇಕು. ಆನಂತರ ಹೊಸ ಅಧಿಕಾರಿ ಬಂದಾಗ ಆಟೋಮೆಟಿಕ್ ಆಗಿ ಲಾಗಿನ್ ಅನ್ನು ಚೇಂಜ್ ಮಾಡಿಸ್ಬೇಕು. ತಮ್ಮ ನೋಡಲ್ ಆಫೀಸರ್ ಇರ್ತೀರಲ್ಲ, ತಮ್ಮ ವೆಬ್ಸೈಟಲ್ಲಿ ನಿಮ್ಮ ಹೆಸರು, ಆಮೇಲೆ ಮೊಬೈಲ್ ನಂಬರು, ನಿಮ್ಮ ಇಮೇಲ್ ನಂಬರು ಎಲ್ಲ ಡೀಟೇಲ್ಸ್ ಇರ್ತದೆ, ಫೋಟೋ ಇರ್ತದೆ, ಇವೆಲ್ಲ ಅಪ್ಡೇಟ್ ಮಾಡ್ಕೋಬೇಕು, ಕಡ್ಡಾಯವಾಗಿ ಅಪ್ಡೇಟ್ ಮಾಡಬೇಕು. ಸಕಾಲ ಬೋರ್ಡ್ಗಳನ್ನು ಹಾಕಿದ್ದನ್ನ ನೀವು ನಮಗೆ ವರದಿಯನ್ನು ಕಳಿಸಿ. ಸಕಾಲ ನಮಗೆ ಇಷ್ಟು ಸ್ಕೀಮ್ಗಳಿದ್ದಾವೆ, ಇಷ್ಟು ಸ್ಕೀಮ್ಗಳನ್ನ ನಾವು ಕಳಿಸಿ ಮಾಡಿದ್ದೀವಿ ನಾವು ಅಂತೇಳಿ ನಮಗೆ ಫೋಟೋ ಸಮೇತ ನಮಗೆ ಕಳಿಸ್ಬೇಕು. ನಾವು ವೆಬ್ಸೈಟಲ್ಲಿ ನಿಮ್ಮ ಫೋಟೋಗಳನ್ನ ನಾವು ಅಪ್ಡೇಟ್ ಮಾಡುವಂಥ ವ್ಯವಸ್ಥೆ ಮಾಡ್ತೀವಿ. ಜೀರೋ ರಿಸಿಪ್ಟ್ ಇರ್ತಕ್ಕಂಥದ್ದು 11 ಅಕ್ಷರ್ಸ್ ಅಲ್ಲಿ ಇದೆ. ಆನಂತರ 45 ಹೆಲ್ತ್ ಡಿಪಾರ್ಟ್ಮೆಂಟ್ ಹೈಯೆಸ್ಟ್ ಇದೆ. ಆನಂತರ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ 3 ಇದೆ. ಆನಂತರ ಬ್ಯಾಕ್ವರ್ಡ್ ಕ್ಲಾಸಸ್, ಬ್ಯಾಕ್ವರ್ಡ್ ಕ್ಲಾಸಸ್ ಇಂದ 5 ಇದೆ. 5 ಟೋಟಲ್ ಸ್ಕೀಮ್ಗಳಿದ್ದಾವೆ, ಇಂಪ್ಲಿಮೆಂಟೇಷನ್ ಗೊತ್ತಿಲ್ಲ. ಆ ಇಂಪ್ಲಿಮೆಂಟೇಷನ್ ಆದ್ರೆ ಮಾತ್ರ ಅದೇನು ಕೊಡಬೇಕು, ಸರ್ವಿಸ್ ಕೊಡೋಕೆ ಸಾಧ್ಯ ಆಗುತ್ತೆ. ಅದಕ್ಕೆ ಕಡ್ಡಾಯವಾಗಿ ನೀವು ಏನು ಸಾರ್ವಜನಿಕರಿಗೆ ಆ ಸರ್ವಿಸ್ ಅನ್ನು ಕೊಡಬೇಕು. ಗೌರ್ಮೆಂಟಿಂದ ಆಗಿದೆ ಆ ಸ್ಕೀಮು, ನೀವು ಕೊಡಬೇಕು. ಅಂದರೆ ಕೊಡಬೇಕಂದ್ರೆ ಜನರಿಗೆ ಪ್ರಚಾರ ಆಗಬೇಕು. ಮೊದಲು ಇಂಥ ಸ್ಕೀಮ್ ಇದೆ ಅಂತೇಳಿ ಪತ್ರಿಕೆಯಲ್ಲಿ ಪ್ರಕಟಣೆ ಕೊಡಬೇಕು, ಇಂಥ ಸ್ಕೀಮ್ ಇದೆ ನೀವು ಯೂಸ್ ಮಾಡ್ಕೊಡ್ರಿ ಅಂದಾಗ ಅವರು ಅಪ್ಲಿಕೇಶನ್ ಅನ್ನು ಹಾಕ್ತಾರೆ, ಲಾಗಿನ್ ಮುಖಾಂತರ ಸಕಾಲದಲ್ಲೇ ಹಾಕ್ತಾರೆ. ಹಾಕಿದ ಕ್ಷಣ ಅದೇನಾಗುತ್ತೆ, ಅದು ಜೀರೋ ರಿಸಿಪ್ಟ್ ಹೋಗುತ್ತೆ. ಅದಕ್ಕೆ ಪ್ರತಿ ಇಲಾಖೆಗಳು ಎಷ್ಟು ಸರ್ವಿಸ್ಗಳಿದೆ ಆ ಸರ್ವಿಸ್ಗಳನ್ನು ಯೂಸ್ ಮಾಡ್ರಿ. ಅದೇ ರೀತಿ ಎಕ್ಸೈಸ್ ಡಿಪಾರ್ಟ್ಮೆಂಟ್, ಎಕ್ಸೈಸ್ ಅವ್ರು ಬಂದಾರ, ಎಕ್ಸೈಸ್ ಡಿಪಾರ್ಟ್ಮೆಂಟ್ ಒಂದು ಇದೆ ಕೇಸು. ಡಿಪಾರ್ಟ್ಮೆಂಟ್ 6 6 ಕೇಸಸ್ ಇದೆ ನಿಮ್ಮ, ಆಯ್ತಾ? 6 ಕೇಸಸ್ ಅನ್ನ ಬೇಗ ಕ್ಲಿಯರ್ ಮಾಡಿ, ಆಯ್ತಾ? ಆನಂತರ ವಾಟರ್ ರಿಸೋರ್ಸ್ ಡಿಪಾರ್ಟ್ಮೆಂಟ್ 14 ಕೇಸ್ಗಳಿದೆ. ವಾಟರ್ ರಿಸೋರ್ಸ್ ಬಂದಿದಾರ? ಈ ಸಂದರ್ಭದಲ್ಲಿ ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳು ಇದ್ದರು. ಗಣೇಶ್ ಚತುರ್ಥಿಯನ್ನು ಪರಿಸರ ಸ್ನೇಹಿ ಹಬ್ಬವನ್ನಾಗಿಸಲು ಮಕ್ಕಳಲ್ಲಿ ಪರಿಸರ ಕಾಳಜಿ ಹೆಚ್ಚಿಸುವ ಕಾರ್ಯ ಶ್ಲಾಘನೀಯ ಎಂದು ಶಾಸಕ ಡಾ ಶಿವರಾಜ್ ಪಾಟೀಲ್ ಹೇಳಿದರು. ಆಧುನಿಕತೆ ಭರಾಟೆಯಲ್ಲಿ ಪರಿಸರ ನಿರ್ಲಕ್ಷ್ಯದ ಪರಿಣಾಮ ನಾವು ಎದುರಿಸುವಂತಾಗಿದ್ದು, ಗಣೇಶ ಚತುರ್ಥಿಯನ್ನು ಪರಿಸರ ಸ್ನೇಹಿ ಹಬ್ಬವನ್ನಾಗಿಸಲು ಮಕ್ಕಳಲ್ಲಿ ಪರಿಸರ ಕಾಳಜಿ ಹೆಚ್ಚಿಸುವ ಕಾರ್ಯ ಶ್ಲಾಘನೀಯ ಎಂದು ಶಾಸಕ ಡಾ ಶಿವರಾಜ್ ಪಾಟೀಲ್ ಹೇಳಿದರು. ನಗರದ ಶೃಂಗೇರಿ ಶ್ರೀ ಶಂಕರ ಮಠದಲ್ಲಿ ಗ್ರೀನ್ ರಾಯಚೂರು ಶಿಲ್ಪಾ ಫೌಂಡೇಶನ್, ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ, ಪರ್ಯಾವರಣ ಸಂರಕ್ಷಣಾ ಗತಿವಿಧಿ, ರಾಯಚೂರು ನಗರಸಭೆ, ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಇವರುಗಳ ಸಂಯುಕ್ತಾಶ್ರಯದಲ್ಲಿ ಆಯೋಜಿಸಲಾಗಿದ್ದ ಪರಿಸರ ಸ್ನೇಹಿ ಬೀಜ ಉಳ್ಳ ಮಣ್ಣಿನ ಗಣಪತಿ ತಯಾರಿಕಾ ಕಾರ್ಯಾಗಾರದಲ್ಲಿ ಭಾಗವಹಿಸಿದ ಮಕ್ಕಳಿಗೆ ಪ್ರಮಾಣ ಪತ್ರ ವಿತರಿಸಿ ಮಾತನಾಡಿದ ಅವರು, ಪರಿಸರ ನಿರ್ಲಕ್ಷ್ಯದ ಪರಿಣಾಮ ಇಂದು ನಾವು ಎದುರಿಸಿದ್ದೇವೆ. ನಗರ ಗ್ರಾಮೀಣ ಪ್ರದೇಶಗಳಲ್ಲಿ ಹಸಿರು ಮಾಯವಾಗಿದ್ದು ಜಲಮೂಲಗಳು ಅವನತಿಯತ್ತಾಗುತ್ತಿದ್ದು ವಾಯುಮಾಲಿನ್ಯ ಹೆಚ್ಚಾಗಿದ್ದು, ಇಂತಹ ಸಂದರ್ಭದಲ್ಲಿ ಪರಿಸರ ಸಂರಕ್ಷಣಾ ಕಾರ್ಯದಲ್ಲಿ ಮಕ್ಕಳನ್ನು ತೊಡಗಿಸಿಕೊಂಡು ಅವರಲ್ಲಿ ಪರಿಸರ ಪ್ರಜ್ಞೆ ಮೂಡಿಸುವ ಕಾರ್ಯ ಶ್ಲಾಘನೀಯವಾಗಿದೆ. ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅನ್ನುವ ಹಾಗೆ ಇಂದು 300ಕ್ಕೂ ಹೆಚ್ಚು ಅಧಿಕ ಮಕ್ಕಳಿಗೆ ಪರಿಸರ ಜಾಗೃತಿ ಮೂಡಿಸುವ ಮೂಲಕ ಅವರ ಕೈಯಿಂದಲೇ ಮಣ್ಣಿನ ಗಣೇಶ ಮೂರ್ತಿ ತಯಾರಿಸಿ ಹಬ್ಬದಲ್ಲಿ ಇದನ್ನೇ ಪ್ರತಿಷ್ಠಾಪಿಸಿ ಪೂಜಿಸುವ ಮೂಲಕ ಪರಿಸರ ಸ್ನೇಹಿ ಹಬ್ಬವನ್ನಾಗಿಸಲು ಜಾಗೃತಿ ಕಾರ್ಯ ಮಾಡಲಾಗಿದ್ದು, ಇಂತಹ ಕಾರ್ಯಗಳಿಗೆ ನಮ್ಮ ಸಹಕಾರ ಇರಲಿದೆ ಎಂದರು. ಇದೇ ವೇಳೆ ಕಾರ್ಯಾಗಾರದಲ್ಲಿ ಭಾಗಿಯಾದ ಮಕ್ಕಳಿಗೆ ಪ್ರಮಾಣ ಪತ್ರ ಮತ್ತು ಭಾರತ ಸ್ವಾತಂತ್ರ್ಯ ಹೋರಾಟಗಾರರ ಪುಸ್ತಕ ನೀಡಲಾಯಿತು. ಈ ಸಂದರ್ಭದಲ್ಲಿ ಕಣಗೋಳ ಆಂಜನೇಯ, ಜಿವೈ ಗೋಪಾಲ್ ರೆಡ್ಡಿ ಜಿ, ನಗರಸಭೆ ಸದಸ್ಯರಾದ ಇ ಶಶಿರಾಜ್, ಜಿ ಹರೀಶ್, ಹ್ಮ್
ಮತ್ತೇನಾದರೂ ಎಚ್ಚೆತ್ಕೊಳ್ಳದಿದ್ರೆ ಮುಂದಿನ ದಿನ ನಾವು ಮನೆಯಲ್ಲಿರೋಕ್ಕೂ ಕಷ್ಟ ಆಗ್ತದೆ, ನಮ್ಗೆ ಆಕ್ಸಿಜನ್ ಸಿಗೋದು ಕಷ್ಟ ಆಗ್ತದೆ, ಹೊರಗಡೆ ಬಂದರೆ ಆ ಬಿಸಿಲು ತಡೆಯೋಕ್ಕೂ ಕಷ್ಟ ಆಗ್ತದೆ. ಎರಡೂ ರೀತಿಯ ಕಷ್ಟಗಳು ನಮ್ಗೆ ಆಗ್ತದೆ. ಆದರೆ ಇವತ್ತು ನನಗೆ ಭಾಳ ಸಂತೋಷ, ಯಾಕೆಂದರೆ ಮಕ್ಕಳು ಎಲ್ಲರೂ ಇವತ್ತು ಬಂದು ಇದರಲ್ಲಿ ಭಾಗವಹಿಸಿದ್ದಾರೆ. ಬಹುಶಃ ಮಕ್ಕಳಿಗೆ ಈ ಒಂದು ಸಣ್ಣ ವಯಸ್ಸಿನಲ್ಲಿ ಈ ಕ್ಲೈಮೇಟಿಕ್ ಚೇಂಜ್ ಬಗ್ಗೆ ಸ್ವಲ್ಪ ಗೊತ್ತಾದರೆ ಬಹುಶಃ ಮುಂದಿನ ದಿನ ನಮ್ಮ ಪರಿಸರ ಸುಧಾರಣೆ ಆಗ್ತದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ತಾವೆಲ್ಲರೂ ಇವತ್ತೊಂದು ತೀರ್ಮಾನ, ಒಂದು ಪ್ರಮಾಣ ಮಾಡಬೇಕು. ನಾವು ನಮ್ಮ ಮನೆಯಲ್ಲಿಡುವಂಥ ಗಣಪತಿ ಮಣ್ಣಿನ ಗಣಪತಿಯದ್ದೇ ಆಗ್ತದೆ, ಪಿ ಒ ಪಿ ಗಣಪತಿ ಇಡಬಾರ್ದು, ನಾವು ಇಡಂಗಿಲ್ಲ ಅಂಥೇಳಿ ನಾವು ತೀರ್ಮಾನ ತೆಗೆದುಕೊಂಡಾಗ ಬಹುಶಃ ನಮ್ಮ ರಾಯಚೂರಿನ ಎಲ್ಲ ಕೆರೆಗಳು ಎಲ್ಲ ಸುಧಾರಣೆ ಆಗ್ತದೆ ಮತ್ತು ಪರಿಸರ ಮಾಲಿನ್ಯದಿಂದ ಮುಕ್ತ ಆಗ್ತದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಈ ಸಂದರ್ಭದಲ್ಲಿ ಕಡಗೋಳು ಆಂಜನೇಯ, ವೈಗೋಪಾಲ್ ರೆಡ್ಡಿ, ನಗರಸಭೆ ಸದಸ್ಯರಾದ ಇ ಶಶಿರಾಜ್, ಹರೀಶ್ ನಾಡಗೌಡ, ನಾಗರಾಜ್ ಖಾನಾಪುರ, ಶೃಂಗೇರಿ ಮಠದ ಆಡಳಿತ ಮಂಡಳಿಯ ಸದಸ್ಯರು, ಗ್ರೀನ್ ರಾಯಚೂರು ಸಂಸ್ಥೆಯ ಹಸಿರು ಯೋಧರು, ಪರ್ಯಾವರಣ ಸಂರಕ್ಷಣಾ ಗತಿವಿಧಿ ಕಾರ್ಯಕರ್ತರು, ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧಿಕಾರಿಗಳು, ನಗರಸಭೆ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಈಗ ಜಾಹೀರಾತು. ಆರ್ಯವೈಶ್ಯ ಶ್ರೀ ಗಜಾನನ ಉತ್ಸವ ಸಮಿತಿ ಗೀತಾ ಮಂದಿರ್ ರಾಯಚೂರು, ದಿನಾಂಕ 31/8/2022 9/9/2022 ಮೂರುವರೆ ದಶಕಗಳ ಗಣೇಶ ಉತ್ಸವ ಸಂಭ್ರಮ, ವೈವಿಧ್ಯಮಯ ಅಲಂಕಾರಗಳ ಸಾಂಸ್ಕೃತಿಕ ಸೊಡಗು. ದಿನಾಂಕ 31/8/2022 ಬುಧವಾರ ಬೆಳಗ್ಗೆ 8ಕ್ಕೆ ಗೀತಾ ಮಂದಿರದಿಂದ ಶ್ರೀನಗರೇಶ್ವರ ದೇವಸ್ಥಾನಕ್ಕೆ ತೆರಳಿ ಅಲ್ಲಿಂದ ಶ್ರೀ ಗಣೇಶ್ ಮೂರ್ತಿಯನ್ನು ಕಂಚಿ ಮೇಳದೊಂದಿಗೆ ಗೀತಾ ಮಂದಿರಕ್ಕೆ ತರಲಾಗುವುದು. ದಿನಾಂಕ 9/9/2022 ಶುಕ್ರವಾರ ಸಂಜೆ 6:30ಕ್ಕೆ ಸುಂದರ ಅಲಂಕೃತ ರಥೋತ್ಸವ ಮೆರವಣಿಗೆ ನಗರದ ಪ್ರಮುಖ ರಸ್ತೆಗಳಲ್ಲಿ. ಈ ಮೆರವಣಿಗೆಯಲ್ಲಿ ಸಮಸ್ತ ಆರ್ಯವೈಶ್ಯ ಸಮಾಜದ ಪುರುಷರು, ಮಹಿಳೆಯರು, ಕಿರಿಯರು ಭಾಗವಹಿಸಬೇಕಾಗಿ ವಿನಂತಿ. ಸರ್ವರಿಗೂ ಆದರದ ಸುಸ್ವಾಗತ. ಸ್ವಾಗತ ಕೋರುತ್ತಿರುವವರು ಅಧ್ಯಕ್ಷರು ಸಾವಿತ್ರಿ ಶ್ರೀಹರ್ಷ, ಎಂಆರ್ ಸತೀಶ್, ಗೌರವ ಅಧ್ಯಕ್ಷರು ಕೊಂಡ ಹನುಮೇಶ್, ಗೌರವ ಅಧ್ಯಕ್ಷರು ಎಂಆರ್ ಶ್ರೀಕಾಂತ್, ಪ್ರಧಾನ ಕಾರ್ಯದರ್ಶಿ ಬೂರ್ದಿಪಾಡ ರಾಘವೇಂದ್ರ, ಕೋಶಾಧ್ಯಕ್ಷರು ರಾಯಚೂರು. ಗಣಪತಿ ದೇವಾ ದಯಾ ಕರು, ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮ ಪ್ರಭಾ, ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಪ್ರತಿ ವರ್ಷದಂತೆ ಈ ವರ್ಷವೂ ದೇವಾ ಪೂಜಾ ಮಂದಿರ ಸ್ವತಿಯಿಂದ ಪರಿಸರ ಸಂರಕ್ಷಣೆಯ ಹಿತದೃಷ್ಟಿಯಿಂದ ಪರಿಸರದಲ್ಲಿ ಸಿಗುವಂತಹ ಮಣ್ಣಿನಿಂದ ವಿವಿಧ ಆಕಾರ ಮತ್ತು ವಿವಿಧ ಭಂಗಿಯ ಸುಂದರವಾದ ಮಣ್ಣಿನ ಗಣೇಶ ಮೂರ್ತಿಗಳನ್ನು ತಯಾರಿಸಿ ಮಾರಾಟ ಮಾಡಲಾಗುತ್ತದೆ. ನಿಮ್ಮ ಮನೆಯಲ್ಲಿ ಮಣ್ಣಿನ ಗಣೇಶನನ್ನು ಕೂರಿಸಿ ಪರಿಸರ ರಕ್ಷಣೆಗೆ ಕೈಜೋಡಿಸಿ ಶ್ರೀ ಗಣೇಶನ ಕೃಪಾ ಕಟಾಕ್ಷ ಹೊಂದಿರಿ. ಸಂಪರ್ಕಿಸಿ ದೇವಾ ಪೂಜಾ ಮಂದಿರಾಸ್ ಆರ್ಟ್ ಅಂಡ್ ಕ್ರಾಫ್ಟ್, ಸಂತೋಷಿ ರಾಯಚೂರ್ ಸಾಬ್, ಗಾಂಧಿ ಚೌಕ್, ಲಿಂಕ್ಸ್ಗೂ ರೋಡ್, ರಾಯಚೂರ್. ತನ್ನದೇ ಆದ ಗುಣಮಟ್ಟದಿಂದ ಜಗತ್ತಿನಲ್ಲಿಯೇ ಹೆಸರುವಾಸಿಯಾದ ಅಲ್ಟ್ರಾ ಕ್ವಿಕ್ ಪ್ಲಸ್ ಪಾಲಿಮರೈಸ್ಡ್ ಪ್ಲಾಸ್ಟರ್, ಉಸುಕು ಮತ್ತು ಸಿಮೆಂಟ್ ವಿವಿಧ ರಾಸಾಯನಿಕ ಪದಾರ್ಥಗಳನ್ನು ಬೆರೆಸಿ ವೈಜ್ಞಾನಿಕ ರೀತಿಯಲ್ಲಿ ಬೆರೆಸಿದ ಅಲ್ಟ್ರಾ ಕ್ವಿಕ್ ಪ್ಲಸ್ ಪಾಲಿಮರೈಸ್ಡ್ ಪ್ಲಾಸ್ಟರ್ ತಯಾರಿಸುವ ವಿಧಾನ: ಉಸುಕನ್ನು ನಿಯಮಿತ ತಾಪಮಾನದಲ್ಲಿ ಒಣಗಿಸಿ ಆಟೋಮ್ಯಾಟಿಕ್ ಮಿಷಿನ್ನಿಂದ ಉಸುಕಿನಲ್ಲಿ ಉಳಿದ ದೊಡ್ಡ ಕಲ್ಲುಗಳನ್ನು ಬೇರ್ಪಡಿಸಲಾಗುತ್ತದೆ. ಉಸುಕಿನಲ್ಲಿ ಮಿಶ್ರಣ ಮಾಡುವ ಸಿಮೆಂಟಿನ ಗುಣಮಟ್ಟವನ್ನು ಪರಿಷ್ಕರಿಸಲಾಗುತ್ತದೆ. ಸಿಮೆಂಟ್ ಮತ್ತು ಉಸುಕನ್ನು ಮಿಶ್ರಣ ಮಾಡಿ ಅದರ ಗುಣಮಟ್ಟವನ್ನು ಪರಿಷ್ಕರಿಸಲು ಪ್ರಯೋಗಾಲಯಕ್ಕೆ ಕಳಿಸಲಾಗುತ್ತದೆ. ನಂತರ ತಯಾರಿಸಿದ ಮಿಶ್ರಣವನ್ನು ಚೀಲದಲ್ಲಿ ತುಂಬಿ ದೇಶದ ವಿವಿಧ ಭಾಗಗಳಿಗೆ ಕಳಿಸಲಾಗುತ್ತದೆ. ಇದನ್ನು ಸುಲಭವಾಗಿ ಉಪಯೋಗಿಸಬಹುದು. ಕ್ರ್ಯಾಕ್ ಫ್ರೀ ಇರುತ್ತದೆ, ವೇಸ್ಟೇಜ್ ಆಗುವುದಿಲ್ಲ, ಸಮಯದ ಉಳಿತಾಯ ಇರುತ್ತದೆ, ಜೀರೋ ಮೇಂಟೆನೆನ್ಸ್ ಇರುತ್ತದೆ. ಇಂದೇ ಸಂಪರ್ಕಿಸಿ ವಿಕಾಸ್ ಇಂಡಸ್ಟ್ರೀಸ್, ಕೆಐಎಡಿಬಿ ಇಂಡಸ್ಟ್ರಿಯಲ್ ಏರಿಯಾ, ರಾಯಚೂರು ರೋಡ್, ಮಾನ್ವಿ. ರಾಯಚೂರು ನಗರದಲ್ಲಿ ಪ್ರಪ್ರಥಮವಾಗಿ ಪ್ರಾರಂಭಿಸಲಾಗಿದೆ
ದೇವ ಪೂಜಾ ಮಂದಿರಗಳು ನಮ್ಮಲ್ಲಿ ವಿವಿಧ ಆಕಾರಗಳಿಂದ ಕೂಡಿದ ಪೂಜಾ ಮಂಟಪಗಳು ಹಾಗೂ ರಾವಿಂಗ್ ಚೇರ್ಸ್ ಮತ್ತು ರೂಮ್ ಡಿವೈಡರ್ಸ್ ಯೋಗ್ಯವಾದ ದರದಲ್ಲಿ ಸಿಗುತ್ತವೆ ಮತ್ತು ಸತ್ಯನಾರಾಯಣ ವರಲಕ್ಷ್ಮಿ ವ್ರತಗಳ ಪ್ರತ್ಯೇಕವಾದ ಮಂಟಪಗಳು ಸಹ ಸಿಗುತ್ತವೆ ಪೂಜಾ ಸಾಮಗ್ರಿಗಳಾದ ವಿವಿಧ ಬಗೆಯ ಅಗರಬತ್ತಿ ಚಂದನ ಪೂಜಾ ದೀಪದ ಎಣ್ಣೆ ಧೂಪ ದೇವರ ಮಾಲೆ ಹಾರಗಳು ಮನೆಯ ಅಲಂಕಾರಿಕ ವಸ್ತುಗಳು ವಿವಿಧ ಬಗೆಯ ದೇವರ ಮೂರ್ತಿಗಳು ಬೆಳ್ಳಿ ಮಂಟಪಗಳು ಇನ್ನೂ ಅನೇಕ ಶುಭ ಕಾರ್ಯಕ್ರಮಗಳಿಗೆ ಗಿಫ್ಟ್ ಅಥವಾ ಉಡುಗೊರೆ ನೀಡಲು ಸುಂದರವಾದ ಸಲಕರಣೆಗಳು ಸಿಗುತ್ತವೆ ದೇವಾ ಪೂಜಾ ಮಂದಿರಾಸ್ ಆರ್ಟ್ ಅಂಡ್ ಕ್ರಾಫ್ಟ್ ಮತ್ತು ಡೆಸ್ಟಿನೇಷನ್ಸ್ ಆಫ್ ಫ್ಯಾಷನ್ಸ್ ಆರ್ಆರ್ ಡಿಸೈನರ್ಸ್ ಮಷಿನ್ ಎಂಬ್ರಾಯ್ಡರಿ ಹ್ಯಾಂಡ್ ಎಂಬ್ರಾಯ್ಡರಿ ಅಂಡ್ ಸ್ಟಿಚಿಂಗ್ ಅವೈಲಬಲ್ ಓನ್ಲಿ ಫಾರ್ ಲೇಡೀಸ್ ಅಡ್ರೆಸ್ ಸಂತೋಷಿ ರಾಯಚೂರ್ ಸಾಬ್ ಗಾಂಧಿ ಚೌಕ್ ಲಿಂಕ್ಸ್ಗು ರೋಡ್ ರಾಯಚೂರ್ ಮೊಬೈಲ್ 63615358582968 53018 ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಇತ್ತ ಮೊದಲ ಬಾರಿಗೆ ಮೂರು ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್ ವಿ ಹ್ಯಾವ್ ಆಫೀಸ್ ಹೌಸ್ ಹೋಲ್ಡ್ ಅಂಡ್ ಆಲ್ ಕೈಂಡ್ಸ್ ಆಫ್ ಫರ್ನಿಚರ್ಸ್ ಡೀಲರ್ ಇನ್ ವುಡನ್ ಕಾಟ್ ಡೈನಿಂಗ್ ಟೇಬಲ್ ಸೋಫಾ ಸೆಟ್ ಡ್ರೆಸ್ಸಿಂಗ್ ಟೇಬಲ್ ಕಂಪ್ಯೂಟರ್ ಟೇಬಲ್ ಟೀ ಟೇಬಲ್ಸ್ ಆಫೀಸ್ ಚೇರ್ಸ್ ಸ್ಟೀಲ್ ಅಲ್ಮಾರಿ ವಾರ್ಡ್ರೋಬ್ ಟಿವಿ ಸ್ಟ್ಯಾಂಡ್ಸ್ ಗ್ಲಾಸ್ ವಿಯರ್ ಐಟಮ್ಸ್ ಸ್ಲೀಪ್ ವೆಲ್ ಪ್ರಾಡಕ್ಟ್ಸ್ ಡ್ಯಾಮ್ರೋ ಸೆಲ್ಲೋ ಚೇರ್ಸ್ ಸುಪ್ರೀಂ ಸೋಫಾ ಸೆಟ್ ಡೋಕೋ ಸ್ಟೈಲ್ ಫರ್ನಿಚರ್ಸ್ ಶ್ರೀ ಸ್ಟೀಲ್ ಫರ್ನಿಚರ್ಸ್ For more details, please contact Bharat Furniture CPS Complex, opposite Shiva Mandir, Patel Road, Raichur. Mobile number 9880240095, 9880240956, 8892589596. Raichur's biggest jewel palace. All types of jewelries available in only KTB Jewel Palace. 916 ಆಲ್ ಮಾರ್ಕ್ ಗೋಲ್ಡ್ ಜ್ಯುವೆಲರಿಸ್ ಅವೈಲೇಬಲ್ ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್ ಫ್ಯಾನ್ಸಿ ನೆಕ್ಲೆಸ್ ಮಾಂಗಲ್ಯ ಮತ್ತು ಬಳೆಗಳು ಇನ್ನೂ ಅನೇಕ ತರಹದ ಆಭರಣಗಳು ದೊರೆಯುತ್ತವೆ ಬೆಳ್ಳಿಯ ಆಭರಣಗಳಾದ ಕಾಲುಂಗುರ ಕಾಲುಗೆಜ್ಜೆ ಬೆಳ್ಳಿಯ ಪೂಜಾ ಐಟಮ್ಸ್ ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್ ಚೈನ್ಸ್ ಉಂಗುರಗಳು ಇನ್ನೂ ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ Visit KTB Jewel Palace, Udayanagar, Station Road, Raichur. Mobile 8123-535300. ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್ ಅದು ಎಸ್ಸಿಕೆ ಕನ್ವೆನ್ಷನ್ ಹಾಲ್ ವಿ ಡೆಕೋರೇಟ್ ಯು ಸೆಲೆಬ್ರೇಟ್ ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600 ರಿಂದ 800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ ನಮ್ಮಲ್ಲಿ ನೇಮಿಂಗ್ ಸೆರೆಮನಿ ಎಂಗೇಜ್ಮೆಂಟ್ ಮ್ಯಾರೇಜ್ ರಿಸೆಪ್ಷನ್ ಕಾಲೇಜ್ ಸೆಮಿನಾರ್ಸ್ ಕಾರ್ಪೊರೇಟ್ ಇವೆಂಟ್ಸ್ ಪ್ರಾಡಕ್ಟ್ ಲಾಂಚಿಂಗ್ ಬ್ರ್ಯಾಂಡ್ ಪ್ರಮೋಷನ್ ಗೆಟ್ ಟುಗೆದರ್ ಪಾರ್ಟೀಸ್ ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ ಇಲ್ಲಿ ಭೇಟಿ ನೀಡಿ
ಎಸ್ಸಿಕೆ ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, ಐಬಿ ರೋಡ್, ರಾಯಚೂರ್. ಮೊಬೈಲ್ 9483770202. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ಶ್ರೀ ಬೃಂದಾವನ್ ಸ್ಪೆಷಲ್ ಫಿಲ್ಟರ್ ಕಾಫಿ, ಶ್ರೀ ಬೃಂದಾವನ್ ಸ್ಪೆಷಲ್ ಫಿಲ್ಟರ್ ಕಾಫಿ, ಶ್ರೀ ಬೃಂದಾವನ್ ಸ್ಪೆಷಲ್ ಫಿಲ್ಟರ್ ಕಾಫಿ. ಶೋಭಾ ಕಾಂಚಿ ಸ್ಯಾರೀಸ್, ಹಿಂದೆಂದೂ ನೋಡದ ಹಲವು ರಾಜ್ಯಗಳ ವಿವಿಧ ರೀತಿಯ ರೇಷ್ಮೆ ಸೀರೆಗಳು, ಅತ್ಯದ್ಭುತವಾದ ವಿನ್ಯಾಸದ ಜೊತೆಗೆ ಗುಣಮಟ್ಟ ಉಳ್ಳ ಸೀರೆಗಳು ಈಗ ನಿಮ್ಮ ಶೋಭಾ ಕಾಂಚಿ ಸ್ಯಾರೀಸ್ ನಲ್ಲಿ ಮಾತ್ರ ಲಭ್ಯ. ಸ್ಥಳ ಶೋಭಾ ಕಾಂಚಿ ಸಾರಿ, ಸಂತೋಷಿಸ್ ರಾಯಚೂರ್ ಹಾಟ್, ಗಾಂಧಿ ಚೌಕ್ ಹತ್ತಿರ, ರಾಯಚೂರು. ಮಹಾ ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಸಮಸ್ತ ನಾಗರಿಕರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ರಾಯಚೂರು ಜಿಲ್ಲೆಯ ಜನತೆಗೆ ಸಿಹಿ ಸುದ್ದಿ. ಶ್ರೀ ಬಾಲಾಜಿ ಬಜಾಜ್, ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ ನೊಂದಿಗೆ ಖಚಿತ ಬಹುಮಾನ. ನಮ್ಮಲ್ಲಿ ಎಲ್ಲ ತರಹದ ಬಜಾಜ್ ಕಂಪನಿಯ ಬೈಕ್ ಗಳು ದೊರೆಯುತ್ತವೆ. ಅವೆಂಜರ್ 200 DTSi, ಪ್ಲಾಟಿನಾ 125 DTSi, ಪಲ್ಸರ್ 200 DTSi, ಪಲ್ಸರ್ 220S, XCD 125, ಡಿಸ್ಕವರ್ 150 DTSi ಅಂಡ್ ಆಲ್ ಟೈಪ್ಸ್ ಆಫ್ ಡಿಸ್ಕವರ್ ಬೈಕ್ಸ್ ಅವೈಲಬಲ್. Visit beside Ganj Kalyana Mantap, Ganj Road, Raichur. Mobile 8844-60181. ಪಾವನಿ ಪ್ಯೂರ್ ವೆಜ್ ಫ್ಯಾಮಿಲಿ ರೆಸ್ಟೋರೆಂಟ್, ಅತ್ಯಂತ ಕಡಿಮೆ ಅವಧಿಯಲ್ಲಿ ರಾಯಚೂರಿನ ಅತ್ಯಂತ ಪ್ರಸಿದ್ಧ ಫ್ಯಾಮಿಲಿ ರೆಸ್ಟೋರೆಂಟ್. ಕುಟುಂಬಸ್ಥರು ಹಾಗೂ ಸ್ನೇಹಿತರೊಂದಿಗೆ ಸೇರಲು ಹಾಗೂ ಹುಟ್ಟುಹಬ್ಬದ ಪಾರ್ಟಿಗಳು ಇತ್ಯಾದಿ ಸಮಾರಂಭಗಳನ್ನು ಆಚರಿಸಲು ಉತ್ತಮ ಸ್ಥಳ. ಸ್ವಚ್ಛವಾದ ಶುದ್ಧತೆಯೊಂದಿಗೆ ಉತ್ತಮ ಟೇಸ್ಟಿ ಆಹಾರ ಮತ್ತು ಉತ್ತಮ ಪಾರ್ಕಿಂಗ್ ವ್ಯವಸ್ಥೆ. ನಗರದಲ್ಲಿ ಉತ್ತರ ಭಾರತದ ಸಸ್ಯಾಹಾರಿ ಆಹಾರಕ್ಕಾಗಿ ರೆಸ್ಟೋರೆಂಟ್ ಪ್ರಸಿದ್ಧವಾಗಿದೆ. ವೆಜ್ ಗೋಲ್ಡ್ ಕಾಯಿನ್, ವೆಜ್ ಬುಲೆಟ್, ವೆಜ್ ಅಲ್ಬೆಲಾ, ವೆಜ್ ಹರಾಬರ, ಪನೀರ್ ಮೆಜೆಸ್ಟಿಕ್, ಪನೀರ್ 555, ವೆಜ್ ಮಂಚೂರಿಯನ್, ತಂದೂರಿ ರೋಟಿ, ಆಲೂ ಪರಾಟ, ಪನೀರ್ ಪರಾಟ, ನಾನ್ ಕುಲ್ಚಾ, ಪನೀರ್ ಮಶ್ರೂಮ್, ಬೇಬಿ ಕಾರ್ನ್ ಮತ್ತು ಜೈನ್ ನೆಲೋಗರ್ಗಳು ಇತ್ಯಾದಿ ಆಹಾರಗಳಿಗೆ ರೆಸ್ಟೋರೆಂಟ್ ಪ್ರಸಿದ್ಧಿಯಾಗಿದೆ. ಬಿರಿಯಾನಿಗಳಲ್ಲಿ ವೆಜ್ ದಮ್ ಬಿರಿಯಾನಿ, ಪನೀರ್ ಬಿರಿಯಾನಿ, ಏಯಿಲು ಬಿರಿಯಾನಿ ಪ್ರಸಿದ್ಧವಾಗಿದೆ. ಪಾವನಿಯ ವಿಶೇಷ ಕರಿಗಳಾದ ಕಾಜು ಬಾದಾಮ್ ಸೋನಾ ಚಿಂಡಿ ಕರಿ, ಪನೀರ್ ಕೋಟೆಡ್ ಕಾಶ್ಮೀರ್ ಕೇಸರ್ ಕರಿ, ಕಾಶ್ಮೀರ್ ಕೇಸರ್ ಕರಿ, ಕಾಜು ಕರಿ, ಕಿಸ್ ಬೌಲ್ ಕರಿ ಸೇರಿದಂತೆ ಇನ್ನಿತರ ರುಚಿಕರ ಆಹಾರಕ್ಕಾಗಿ ಭೇಟಿ ನೀಡಿ. ಪಾವನಿ ಪ್ಯೂರ್ ವೆಜ್ ಫ್ಯಾಮಿಲಿ ರೆಸ್ಟೋರೆಂಟ್, ನಂದೀಶ್ವರ ದೇವಸ್ಥಾನ ಹತ್ತಿರ, ನವೀನ್ ಆಸ್ಪತ್ರೆ ಪಕ್ಕದಲ್ಲಿ, ಮಂತ್ರಾಲಯ ರೋಡ್, ರಾಯಚೂರು. ಆಶೀರ್ವಾದ್ ಫೌಂಡೇಶನ್ ರಾಯಚೂರು ಜಿಲ್ಲಾ ಮಟ್ಟದ ಪ್ರತಿಭಾ ಪುರಸ್ಕಾರ 2021-22 ಸಾಲಿನಲ್ಲಿ ಶೇಕಡಾ 90%ಕ್ಕಿಂತ ಅಧಿಕ ಅಂಕ ಗಳಿಸಿದ ಎಸ್ಎಸ್ಎಲ್ಸಿ ಹಾಗೂ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಲಾಗುತ್ತದೆ. ದಿನಾಂಕ 4/9/2022, ಸಮಯ ಬೆಳಗ್ಗೆ 10 ಗಂಟೆಗೆ, ಸ್ಥಳ ವೀರಶೈವ ಕಲ್ಯಾಣ ಮಂಟಪ, ಬಸವೇಶ್ವರ ರಸ್ತೆ, ರಾಯಚೂರು. ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ 25/8/2022.
ಅರ್ಜಿಗಳನ್ನು ತಲುಪಿಸಬೇಕಾದ ಸ್ಥಳ ಕಣ್ಣ ಆಸ್ಪತ್ರೆ ಗಾಂಧಿ ಚೌಕ್ ರಾಯಚೂರು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8660530143 9739818100 9035829139 ಸರ್ವರಿಗೂ ಆದರದ ಸುಸ್ವಾಗತ. ಸ್ವಾಗತ ಕೋರುತ್ತಿರುವವರು ಡಾಕ್ಟರ್ ಬಸನ್ಗೌಡ ಪಿ ಪಾಟೀಲ್, ನರರೋಗ ತಜ್ಞರು ರಾಯಚೂರು. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಲಿಂಗಸೂಗೂರು ತಾಲೂಕಿನ ಚತ್ತರ್ ಆಂಜನೇಯ ಸ್ವಾಮಿಗೆ ಭಾನುವಾರ 11.5 ಕೆಜಿ ಬೆಳ್ಳಿ ಕವಚವನ್ನು ಭಕ್ತರು ಸಮರ್ಪಿಸಿದರು. ಆಂಜನೇಯ ಸ್ವಾಮಿ ಭಕ್ತರಾದ ಸುಭದ್ರಮ್ಮ ಬಾಯಿ ದೇಶಪಾಂಡೆ ಕುಟುಂಬ, ಶರಣಬಸವರಾಜ್ ಕುಮಾರಸ್ವಾಮಿ ಶ್ರೇಷ್ಠಿ, ಮೀನಾಕ್ಷಿ ಲಕ್ಷ್ಮೀಪತಿ ಶ್ರೇಷ್ಠಿ, ಶ್ರೀನಿವಾಸ್ ಶ್ರೇಷ್ಠಿ, ರಾಘವೇಂದ್ರ, ಮಹಾಂತೇಶ್, ಅಮರಮ್ಮ, ಆನಂದಪ್ಪ ಸಹೋದರರು ಸೇರಿ ಈ ಬೆಳ್ಳಿ ಕವಚವನ್ನು ಸಮರ್ಪಿಸಿದರು. ಇದೇ ಸಂದರ್ಭದಲ್ಲಿ ಮಾರುತೇಶ್ವರ ವಿಶ್ವಸ್ತ ಸಮಿತಿ, ದೇವಸ್ಥಾನ ಪೂಜಾರಿಗಳು ಹಾಗೂ ಗ್ರಾಮಸ್ಥರು ದಾನಿಗಳಿಗೆ ಸನ್ಮಾನಿಸಿ ಗೌರವಿಸಿದರು. ಇದೇ ಸಂದರ್ಭದಲ್ಲಿ ದೇವಸ್ಥಾನದ ಸಮಿತಿಯವರು ಮಾತನಾಡಿ, ಎಲ್ಲರೂ ಕೈ ಜೋಡಿಸಿದ್ದರಿಂದ ಬೆಳ್ಳಿ ಕವಚವನ್ನು ಮಾಡಿಸಲು ಸಾಧ್ಯವಾಯಿತು. ಸಕಲ ಸದ್ಭಕ್ತರಿಗೆ ಆಂಜನೇಯ ಮಂಗಳ ಮಾಡಲಿ ಎಂದು ಪ್ರಾರ್ಥಿಸಿದರು. ಬೆಳಗ್ಗೆ ಆಂಜನೇಯ ಸ್ವಾಮಿಗೆ ವಿಶೇಷ ಪೂಜೆ ಸಲ್ಲಿಸಿ ಬೆಳ್ಳಿ ಕವಚವನ್ನು ತೊಡಿಸಲಾಯಿತು. ಭಕ್ತರು ದೇವರಿಗೆ ಹಣ್ಣು ಕಾಯಿ ಸಮರ್ಪಿಸಿ ಭಕ್ತಿ ಮೆರೆದರು. ಭಾನು ಅತ್ಯಾಚಾರಿ ಆರೋಪಿಗಳಾದ 14 ಜನರನ್ನು ಬಿಡುಗಡೆ ಮಾಡಿರುವುದನ್ನು ಖಂಡಿಸಿ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಜಿಲ್ಲಾಧಿಕಾರಿ ಎದುರು ಪ್ರತಿಭಟನೆ ನಡೆಸಲಾಯಿತು. ಬಿಲ್ಕಿಸ್ ಭಾನು ಅತ್ಯಾಚಾರಿ ಆರೋಪಿಗಳಾದ 14 ಜನರನ್ನು ಬಿಡುಗಡೆ ಮಾಡಿರುವುದನ್ನು ಖಂಡಿಸಿ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಲಾಯಿತು. ನಗರದ ಅಂಬೇಡ್ಕರ್ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಮೆರವಣಿಗೆ ನಡೆಸಿದ ಪ್ರತಿಭಟನಾಕಾರರು ಸರ್ಕಾರದ ವಿರುದ್ದ ಆಕ್ರೋಶ ವ್ಯಕ್ತಪಡಿಸಿದರು. ಕಳೆದ 20 ವರ್ಷಗಳ ಹಿಂದೆ ಬಿಲ್ಕಿಸ್ ಭಾನು ಅವರನ್ನು 15 ಜನರು ಕೂಡಿಕೊಂಡು ಅತ್ಯಾಚಾರ ಎಸಗಿ ಕೊಲೆಗೈದಿದ್ದು ಆರೋಪಿಗಳನ್ನು ಬಂಧಿಸಿ ಶಿಕ್ಷೆಗೆ ಒಳಪಡಿಸಲಾಗಿತ್ತು. ಆದರೆ ಆಗಸ್ಟ್ 15ರಂದು ಸ್ವಾತಂತ್ರ್ಯದ ಅಮೃತ ಮಹೋತ್ಸವ ದಿನದಂದು ಅವರನ್ನು ಬಿಡುಗಡೆ ಮಾಡಿದ್ದು ಭಾರತೀಯ ಮಹಿಳೆಯರಿಗೆ ಇದು ಕರಾಳ ದಿನವಾಗಿದೆ ಎಂದು ಆರೋಪಿಸಿದರು. ಆಗಸ್ಟ್ 15ರಂದು ವಿಶೇಷ ಶಿಕ್ಷೆ ಕಾನೂನು ಅಡಿಯಲ್ಲಿ 14 ಜನ ಗುಜರಾತ್ ಸರ್ಕಾರ ಆರೋಪಿಗಳನ್ನು ಬಿಡುಗಡೆ ಮಾಡಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. 14 ಜನ ಆರೋಪಿಗಳನ್ನು ಬಿಡುಗಡೆಯಾದ ನಂತರ ಅವರನ್ನು ರಾಜ್ಯಾತಿಥಿ ನೀಡಿ ಗೌರವಿಸಿ ಸನ್ಮಾನಿಸಿರುವುದನ್ನು ಖಂಡಿಸಿದರು. ಪ್ರಧಾನಮಂತ್ರಿಗಳ ತವರು ರಾಜ್ಯದಲ್ಲಿ ಆರೋಪಿಗಳನ್ನು ಬಿಡುಗಡೆ ಮಾಡಿದ್ದು ಮಹಿಳೆಯರಿಗೆ ನ್ಯಾಯ ದೊರಕುವ ಬಗ್ಗೆ ವಿಶ್ವಾಸ ಕಳೆದು ಹೋಗಿದೆ. 14 ಜನ ಆರೋಪಿಗಳಿಗೆ ಶಿಕ್ಷೆ ವಿನಾಯಿತಿ ನೀಡಿರುವುದನ್ನು ರದ್ದುಗೊಳಿಸಿ ಜೀವಾವಧಿ ಕಠಿಣ ಶಿಕ್ಷೆ ನೀಡಬೇಕು ಎಂದು ಒತ್ತಾಯಿಸಿದರು. ಮಕ್ಕಳ ವಿರೋಧಿ ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರ, ಕೋಮುವಾದಿ ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರ. ಅಪರಾಧಿಗಳನ್ನು ಬಿಡುಗಡೆ ಮಾಡಿರುವ ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರ. ಕನ್ನಡದ ಮೇಲೆ ಅಪರಾಧಿಗಳನ್ನು ಬಿಡುಗಡೆ ಮಾಡಿರುವ ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರ. ಅಪರಾಧಿಗಳ ಬಿಡುಗಡೆ ರದ್ದಾಗಲೇಬೇಕು. ಪ್ರಕರಣದ ಅಪರಾಧಿಗಳ ಬಿಡುಗಡೆ ಆಗಲೇ ಸರ್ಕಾರಕ್ಕೆ ಧಿಕ್ಕಾರ. ಅವರಿಂದ ನಾವಿದ್ದೇವೆ, ಅವರಿಂದ ನಾವಿದ್ದೇವೆ. ಅವರಿಗೆ ನ್ಯಾಯ ಸಿಗಲೇಬೇಕು. ಅವರಿಗೆ ನ್ಯಾಯ ಸಿಗಲೇಬೇಕು. ಮೋದಿ ಸರ್ಕಾರಕ್ಕೆ ಧಿಕ್ಕಾರ. ಹೇಳವಿರುವುದು ಮೋದಿ ಸರ್ಕಾರಕ್ಕೆ ಧಿಕ್ಕಾರ. ಕನ್ನಡದ ಆಧಾರ ಮೇಲೆ ಅಪರಾಧಿಗಳನ್ನು ಬಿಡುಗಡೆ ಮಾಡುವುದ ಮೋದಿ ಸರ್ಕಾರಕ್ಕೆ ಧಿಕ್ಕಾರ. ಪ್ರಕರಣ ಅಪರಾಧಿಗಳ ಬಿಡುಗಡೆ ರದ್ದಾಗಲೇಬೇಕು. ಅಪರಾಧಿಗಳನ್ನು ಪುನಃ ರದ್ದು ಮಾಡಿ ಅವ್ರಿಗೆ ಗೆಲ್ಲಿ ಶಿಕ್ಷೆ ಆಗಲೇಬೇಕು. ಬಿಲ್ಕಿಸ್ತಾನ ನ್ಯಾಯ ಸಿಗಲೇಬೇಕು. ಬಿಲ್ಕಿಸ್ತಾನ ಅವರಿಂದ ಕರ್ನಾಟಕ ಜನತೆ ನಾವಿದ್ದೇವೆ. ಬಿಲ್ಕಿಸ್ತಾನ ಅವರಿಂದ ಕರ್ನಾಟಕ ಜನತೆ ನಾವಿದ್ದೇವೆ. ರೈತ ಹೋರಾಟಕ್ಕೆ ಜಯವಾಗಲಿ. ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರ. ಕನ್ನಡದ ಮೇಲೆ ಅಪರಾಧಿಗಳನ್ನು ಬಿಡುಗಡೆ ಮಾಡಿರುವುದು ಮೋದಿ ಸರ್ಕಾರಕ್ಕೆ ಧಿಕ್ಕಾರ. ಕನ್ನಡದ ಮೇಲೆ ಅಪರಾಧಿಗಳನ್ನು ಬಿಡುಗಡೆ ಮಾಡಿರುವುದು ಮೋದಿ ಸರ್ಕಾರಕ್ಕೆ ಧಿಕ್ಕಾರ. ಅವರಿಂದ ನಾವಿದ್ದೇವೆ. ಬಿಜೆಪಿ
जोर हो ಈ ಸಂದರ್ಭದಲ್ಲಿ ಮಾರ್ಯಪ್ಪ ಹರ್ಬಿ, ವಿದ್ಯಾಪಾಟೀಲ್, ಬಸಮ್ಮ, ಮಾರ್ಯಮ್ಮ, ಖಾಜಾ ಅಸ್ಲಂ ಪಾಷಾ, ಜನಾರ್ದನ್ ಹಳ್ಳಿ ಬೆಂಚಿ, ವಿರುಪಮ್ಮ, ಪಾರ್ವತಿ, ಜಾನ್ ವೆಸ್ಲಿ ಸೇರಿದಂತೆ ಅನೇಕರಿದ್ದರು. ನಗರದ ಸಾತ್ ಮೈಲ್ ಕ್ರಾಸ್ ಬಳಿ ಕಾರೊಂದು ಪಲ್ಟಿಯಾಗಿ ಇಬ್ಬರಿಗೆ ಗಾಯಗೊಂಡ ಘಟನೆ ನಡೆದಿದೆ. ಸುಲ್ತಾನ್ಪುರ ಗ್ರಾಮದಿಂದ ಚಿಕಿತ್ಸೆಗಾಗಿ ರಾಯಚೂರಿಗೆ ಕಾರು ಪ್ರಯಾಣಿಸುತ್ತಿದ್ದಾಗ ಅತಿ ವೇಗವಾಗಿ ಬಂದ ಬೈಕ್ ತಪ್ಪಿಸಲು ಕಾರು ಮಾರ್ಗ ಬದಲಿಸಿ ನಿಯಂತ್ರಣ ತಪ್ಪಿ ತಗ್ಗಿಗೆ ಬಿದ್ದಿದೆ. ಗಾಯಗಳನ್ನು ಮಲ್ಲಾಪುರ ಗ್ರಾಮದ ಹನುಮಂತಯ್ಯ ಶರಣಮ್ಮ ಹಾಗೂ ಕಾರು ಚಾಲಕ ತಿರುಪತಿ ಎಂದು ಗುರುತಿಸಲಾಗಿದೆ. ಅದೇ ಸಮಯಕ್ಕೆ ತೆರಳುತ್ತಿದ್ದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ನಿಖಿಲ್ ಬಿ ಅವರು ಗಾಯಾಳುಗಳಿಗೆ ನೀರು ಕುಡಿಸಿ ಪೊಲೀಸ್ ವಾಹನದಲ್ಲಿ ರಾಯಚೂರಿನ ರಿಮ್ಸ್ ಆಸ್ಪತ್ರೆಗೆ ತೆರಳಲು ವ್ಯವಸ್ಥೆ ಮಾಡಿ ಮಾನವೀಯತೆ ಮೆರೆದಿದ್ದಾರೆ. ನಗರದ ಗಣೇಶ್ ಹಬ್ಬದ ನಿಮಿತ್ತವಾಗಿ ನಗರಸಭೆ ಪೂರ್ವ ಸಿದ್ಧತೆಗಳನ್ನು ಪ್ರಾರಂಭಿಸಿದೆ. ಗಣೇಶ್ ವಿಸರ್ಜನೆ, ಕಾಸ್ಬಾವಿ, ಸ್ವಚ್ಛತಾ ಕಾರ್ಯಗಳನ್ನು ನಗರಸಭೆ ಪ್ರಾರಂಭಿಸಿದೆ. ನಗರದ ಗಣೇಶ ಹಬ್ಬ ನಿಮಿತ್ತವಾಗಿ ನಗರಸಭೆ ಪೂರ್ವ ಸಿದ್ಧತೆಗಳನ್ನು ಪ್ರಾರಂಭಿಸಿದೆ. ಗಣೇಶ ವಿಸರ್ಜನೆ, ಕಾಸ್ಬಾವಿ, ಸ್ವಚ್ಛತಾ ಕಾರ್ಯಗಳನ್ನು ನಗರಸಭೆ ಪ್ರಾರಂಭಿಸಿದೆ. ನಗರಸಭೆ ಸಿಬ್ಬಂದಿಗಳು ಬಾವಿ ಸ್ವಚ್ಛತಾ ಕಾರ್ಯದಲ್ಲಿ ತೊಡಗಿದ್ದು ತೆಪ್ಪದ ಸಹಾಯದಿಂದ ಬಾವಿ ಕಸವನ್ನು ತೆರವುಗೊಳಿಸಲಾಗುತ್ತಿದೆ.
ಬಾವಿ ಸುತ್ತಲೂ ಸಿಸಿಟಿವಿಗಳನ್ನು ಅಳವಡಿಸಲಾಗುತ್ತಿದೆ. ಅಲ್ಲದೆ ಬಾವಿ ಸುತ್ತಲೂ ವಿದ್ಯುತ್ ವ್ಯವಸ್ಥೆ ಮಾಡಲಾಗುತ್ತಿದೆ. ನಗರಸಭೆ ಪೌರಾಯುಕ್ತ ಡಾ ಗುರುಲಿಂಗಪ್ಪ ಸೇರಿ ನಗರಸಭೆ ಅಧಿಕಾರಿಗಳು ಸ್ಥಳದಲ್ಲಿ ಸಿದ್ಧತೆಗಳನ್ನು ಪರಿಶೀಲನೆ ನಡೆಸುತ್ತಿದ್ದಾರೆ. ಆಗಸ್ಟ್ 31ರಂದು ಗಣೇಶ ಪ್ರತಿಷ್ಠಾಪನೆ ನಡೆಯಲಿದ್ದು ನಗರದ ರಸ್ತೆಗಳ ತಾತ್ಕಾಲಿಕ ದುರಸ್ತಿ ಕಾರ್ಯ ಪ್ರಾರಂಭಿಸಲಾಗಿದೆ. ಮಳೆಯ ಹಿನ್ನೆಲೆಯಲ್ಲಿ ಮರಂ ಹಾಕುವ ಕಾರ್ಯಕ್ಕೆ ಅಡ್ಡಿಯಾಗಿದೆ. ಕಳೆದ 24 ಗಂಟೆಯಲ್ಲಿ ಜಿಲ್ಲೆಯ 7 ತಾಲೂಕುಗಳಲ್ಲಿ 16.4 ಮಿಲಿಮೀಟರ್ ಮಳೆ ಸುರಿದಿದೆ. ಅತಿ ಹೆಚ್ಚು ಮಳೆ ಸಿಂಧನೂರು ತಾಲೂಕಿನಲ್ಲಿ ದಾಖಲಾಗಿದೆ. ಕಳೆದ 24 ಗಂಟೆಯಲ್ಲಿ ಜಿಲ್ಲೆಯ 7 ತಾಲೂಕುಗಳಲ್ಲಿ 16.4 ಮಿಲಿಮೀಟರ್ ಮಳೆ ಸುರಿದಿದೆ. ಅತಿ ಹೆಚ್ಚು ಮಳೆ ಸಿಂಧನೂರು ತಾಲೂಕಿನಲ್ಲಿ ದಾಖಲಾಗಿದೆ. ಸಿಂಧನೂರಿನಲ್ಲಿ 27.8 ಮಿಲಿಮೀಟರ್, ಲಿಂಗಸ್ಕೂರಿನಲ್ಲಿ 27.5 ಮಿಲಿಮೀಟರ್, ಮಸ್ಕಿಯಲ್ಲಿ 26.1 ಮಿಲಿಮೀಟರ್, ಮಾನವಿ 9.9 ಮಿಲಿಮೀಟರ್, ಸಿರವಾರ 9.7 ಮಿಲಿಮೀಟರ್, ದೇದುರ್ಗದಲ್ಲಿ 8.8 ಮಿಲಿಮೀಟರ್, ರಾಯಚೂರು 5.1 ಮಿಲಿಮೀಟರ್ ಮಳೆ ದಾಖಲಾಗಿದೆ. ಆಗಸ್ಟ್ ತಿಂಗಳಲ್ಲಿ ರಾಯಚೂರು ತಾಲೂಕಿನಲ್ಲಿ ಕಡಿಮೆ ಮಳೆ ದಾಖಲಾಗಿದೆ. ಸಾಮಾನ್ಯ 122.6 ಮಿಲಿಮೀಟರ್ ವಾಡಿಕೆ ಮಳೆಯಲ್ಲಿ 116.6 ಮಿಲಿಮೀಟರ್ ಮಳೆಯಾಗಿದೆ. ಉಳಿದಂತೆ ಎಲ್ಲಾ ತಾಲೂಕುಗಳಲ್ಲಿ ವಾಡಿಕೆಗಿಂತ ಹೆಚ್ಚು ಮಳೆ ಸುರಿದಿದೆ. ನಿರಂತರವಾಗಿ ಸುರಿಯುತ್ತಿರುವ ಮಳೆಯಿಂದಾಗಿ ಜಿಲ್ಲೆಯ ಅನೇಕ ಕಡೆಗಳಲ್ಲಿ ಹಳ್ಳಕೊಳ್ಳಗಳು ತುಂಬಿದ್ದು ಸಂಚಾರ ಸ್ಥಗಿತಗೊಂಡಿದೆ. ಸಿಂಧನೂರು ತಾಲೂಕಿನ ರಾಗಲ್ಪರ್ವಿ ಹಳ್ಳ ತುಂಬಿ ಹರಿಯುತ್ತಿದೆ. ಅಪಾಯದಲ್ಲಿ ಹರಿಯುತ್ತಿರುವ ನೀರಿನ ಮಧ್ಯೆಯೇ ಜನರು ಕೈ ಕೈ ಹಿಡಿದು ಹಳ್ಳ ದಾಟುವಂತಾಗಿದೆ. ಮಾನವಿ ತಾಲೂಕಿನ ಪನ್ನೂರು ಹಳ್ಳವು ತುಂಬಿ ಹರಿಯುತ್ತಿದೆ. ಹಳ್ಳದಲ್ಲಿ ಬೈಕ್ ಸವಾರ ಮಾಡುತ್ತಿದ್ದಾರೆ. ಮಸ್ಕಿ ಕವಿತಾ ಮಾರ್ಗ ಮಧ್ಯ ಹಳ್ಳ ತುಂಬಿ ಹರಿಯುತ್ತಿದ್ದು ಸಂಪರ್ಕ ಕಡಿತಗೊಂಡಿದೆ. ಮಸ್ಕಿ ತಾಲೂಕಿನ ಸೋಮನಾಥ ನಗರ, ಗಾಂಧಿನಗರ ಪ್ರದೇಶಗಳಿಗೆ ನೀರು ನುಗ್ಗಿ ಜನರ ಜೀವನ ಅಸ್ತವ್ಯಸ್ತಗೊಂಡಿದೆ. ಜಿಲ್ಲೆಯ ಮಸ್ಕಿ ಸೇರಿದಂತೆ ಅನೇಕ ಗ್ರಾಮಗಳಲ್ಲಿ ಮನೆ ಕುಸಿತಗೊಂಡಿವೆ. ಶಾಲಾ ಆವರಣ ಜಲಾವೃತವಾಗಿದ್ದು ದೇವದುರ್ಗ ತಾಲೂಕಿನ ಚಿಂಚೋಡಿ ಸೇರಿ ಅನೇಕ ಕಡೆಗಳಲ್ಲಿ ಶಾಲಾ ಕಾಂಪೌಂಡ್ ಕುಸಿತವಾಗಿದೆ. ಅನೇಕ ಗ್ರಾಮಗಳಲ್ಲಿ ಜಮೀನಿಗೆ ನೀರು ನುಗ್ಗಿ ಬೆಳೆ ಹಾನಿಯಾಗಿದೆ. ಅರ್ಯವೇಶ ಗೀತಾ ಮಂದಿರ ಗಣೇಶೋತ್ಸವಕ್ಕೆ 35ನೇ ವರ್ಷಕ್ಕೆ ವಿಶೇಷ ಅಲಂಕಾರ ಸನ್ಮಾನ, ಸಾವಿತ್ರಿ ಶ್ರೀ ಹರ್ಷ. ಸಕಾಲ ಯೋಜನೆಯಡಿ ಸಲ್ಲಿಕೆಯಾದ ಅರ್ಜಿಗಳು ತ್ವರಿತ ವಿಲೇವಾರಿ ಮಾಡದಿದ್ದರೆ ಅಧಿಕಾರಿಗಳೇ ಹೊಣೆ, ಎಡಿಸಿ ದುರ್ಗೇಶ್. ಲಿಂಗಸೂಗೂರು ತಾಲೂಕಿನ ಚತ್ತರ್ ಆಂಜನೇಯ ಸ್ವಾಮಿಗೆ ಭಾನುವಾರ 11.5 ಕೆಜಿ ಬೆಳ್ಳಿ ಕವಚವನ್ನು ಭಕ್ತರು ಸಮರ್ಪಿಸಿದರು. ಬಲಿಷ್ಠ ಭಾನು ಅತ್ಯಾಚಾರಿಗಳಿಗೆ ಬಿಡುಗಡೆಗೊಳಿಸಿರುವುದನ್ನು ಖಂಡಿಸಿ ಪ್ರಗತಿಪರ ಸಂಘಟನೆಗಳಿಂದ ಪ್ರತಿಭಟನಾ ರ್ಯಾಲಿ. ಸಾತ್ ಮೈಲ್ ಕ್ರಾಸ್ ಬಳಿ ಕಾರು ಪಲ್ಟಿ, ಮೂವರಿಗೆ ಗಾಯ, ಗಾಯಾಳನ ಆಸ್ಪತ್ರೆಗೆ ಸೇರ್ಪಡೆಗೆ ವಾಹನ ವ್ಯವಸ್ಥೆ ಮಾಡಿದ, ಮಾನವೀಯತೆ ಮೆರೆದ ಎಸ್ಪಿ ನಿಖಿಲ್. ಗಣೇಶ ಉತ್ಸವಕ್ಕೆ ನಗರಸಭೆ ಸಿದ್ಧತೆ, ಕಾಸ್ಬಾವಿ ಸ್ವಚ್ಛತೆ ಪ್ರಾರಂಭ, ಸಿಸಿಟಿವಿ ಅಳವಡಿಕೆ. ಮತ್ತು ಜಿಲ್ಲೆಯಲ್ಲಿ ಮಳೆ ಅವಾಂತರ, 16.4 ಮಿಲಿಮೀಟರ್ ಮಳೆ, ಹಳ್ಳಕೊಳ್ಳಗಳು ಭರ್ತಿ, ಸಂಚಾರ ಅಸ್ತವ್ಯಸ್ತ, ಜಮೀನುಗಳಿಗೆ ನುಗ್ಗಿದ ನೀರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.
ಮಾತುಗಳನ್ನು ಪ್ರಾರಂಭಿಸಿದವರು. ಆರ್ಯವೈಶ್ಯ ಶ್ರೀ ಗಜಾನನ ಉತ್ಸವ ಸಮಿತಿ ಗೀತಾ ಮಂದಿರ್ ರಾಯಚೂರು ದಿನಾಂಕ 31/8/2022 9/9/2022 ಮೂರುವರೆ ದಶಕಗಳ ಗಣೇಶ ಉತ್ಸವ ಸಂಭ್ರಮ ಪರಿಸರ ಸಂರಕ್ಷಣೆಯ ಹಿತದೃಷ್ಟಿಯಿಂದ ಪರಿಸರದಲ್ಲಿ ಸಿಗುವಂತಹ ಮಣ್ಣಿನಿಂದ ಮಣ್ಣಿನ ಗಣೇಶ ಮೂರ್ತಿಗಳನ್ನು ತಯಾರಿಸಿ ಮಾರಾಟ ಮಾಡಲಾಗುತ್ತದೆ. ದೇವಾ ಪೂಜಾ ಮಂದಿರಾಸ್ ಆರ್ಟ್ ಅಂಡ್ ಕ್ರಾಫ್ಟ್ ಸಂತೋಷಿ ರಾಯಚೂರ್ಸ್ ಹಬ್ ಗಾಂಧಿ ಚೌಕ್ ಲಿಂಗ್ಸುಗು ರೋಡ್ ರಾಯಚೂರು. ಉಸುಕು ಮತ್ತು ಸಿಮೆಂಟ್ ವಿವಿಧ ರಾಸಾಯನಿಕ ಪದಾರ್ಥಗಳನ್ನು ಬೆರೆಸಿ ವೈಜ್ಞಾನಿಕ ರೀತಿಯಲ್ಲಿ ಬೆರೆಸಿದ ಅಲ್ಟ್ರಾ ಕ್ವಿಕ್ ಪ್ಲಾಸ್ ಪಾಲಿಮರೈಸರ್ ಪ್ಲಾಸ್ಟರ್ ವಿಕಾಸ್ ಇಂಡಸ್ಟ್ರೀಸ್ ಕೆಐಎಡಿಬಿ ಇಂಡಸ್ಟ್ರಿಯಲ್ ಏರಿಯಾ ರಾಯಚೂರು ರೋಡ್ ಮಾನ್ವಿ. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ ಮೂರು ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್ ಸಿಪಿಎಸ್ ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್ ಪಟೇಲ್ ರೋಡ್ ರಾಯಚೂರು. ದೇವಾ ಪೂಜಾ ಮಂದಿರಾಸ್ ಆರ್ಟ್ ಅಂಡ್ ಕ್ರಾಫ್ಟ್ ಮತ್ತು ಡೆಸ್ಟಿನೇಷನ್ಸ್ ಆಫ್ ಫ್ಯಾಷನ್ಸ್ ಆರ್ಆರ್ ಡಿಸೈನರ್ಸ್ ಸಂತೋಷಿ ರಾಯಚೂರ್ಸ್ ಹಬ್ ಗಾಂಧಿ ಚೌಕ್ ಲಿಂಗ್ಸುಗು ರೋಡ್ ರಾಯಚೂರು. ರಾಯಚೂರ್ಸ್ ಬಿಗ್ಗೆಸ್ಟ್ ಜ್ಯುವೆಲ್ ಪ್ಯಾಲೇಸ್ ಆಲ್ ಟೈಪ್ಸ್ ಆಫ್ ಜ್ಯುವೆಲರೀಸ್ ಅವೈಲಬಲ್ ಇನ್ ಓನ್ಲಿ ಕೆಟಿಬಿ ಜ್ಯುವೆಲ್ ಪ್ಯಾಲೇಸ್ 916 ಆಲ್ ಮಾರ್ಕ್ ಗೋಲ್ಡ್ ಜ್ಯುವೆಲರೀಸ್ ಅವೈಲಬಲ್ ಉದಯನಗರ್ ಸ್ಟೇಷನ್ ರೋಡ್ ರಾಯಚೂರು. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೆ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು ಎಸಿಕೆ ಕನ್ವೆನ್ಷನ್ ಹಾಲ್, ಶೇಖರ್ ನಗರ್ ಐವಿ ರೋಡ್ ರಾಯಚೂರು. ಶ್ರೀ ಬೃಂದಾವನ್ ಸ್ಪೆಷಲ್ ಫಿಲ್ಟರ್ ಕಾಫಿ. ಶ್ರೀ ಬೃಂದಾವನ್ ಸ್ಪೆಷಲ್ ಫಿಲ್ಟರ್ ಕಾಫಿ. ಶ್ರೀ ರಾಘವೇಂದ್ರ ಘೀ. ಶ್ರೀ ರಾಘವೇಂದ್ರ ಶೋಭಾ ಕಾಂಚಿ ಸ್ಯಾರೀಸ್. ಸ್ಥಳ ಶೋಭಾ ಕಾಂಚಿ ಸ್ಯಾರೀಸ್ ಸಂತೋಷಿ ರಾಯಚೂರು ಹಾಗ್ ಗಾಂಧಿ ಚೌಕ್ ಹತ್ತಿರ ರಾಯಚೂರು. ಎಕ್ಸ್ಚೇಂಜ್ ಮತ್ತು ಲೋನ್ ಮೇರಾ ಕೆಲವೇ ದಿನಗಳು ಮಾತ್ರ. ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ ನೊಂದಿಗೆ ಖಚಿತ ಬಹುಮಾನ. ವಿಸಿಟ್ ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ್ ಗಂಜ್ ರೋಡ್ ರಾಯಚೂರು. ರುಚಿಕರ ಆಹಾರಕ್ಕಾಗಿ ಭೇಟಿ ನೀಡಿ ಪಾವನಿ ಪ್ಯೂರ್ ವೆಜ್ ಫ್ಯಾಮಿಲಿ ರೆಸ್ಟೋರೆಂಟ್ ನಂದೀಶ್ವರ ದೇವಸ್ಥಾನ ಹತ್ತಿರ ನವೀನ್ ಆಸ್ಪತ್ರೆ ಪಕ್ಕದಲ್ಲಿ ಮಂತ್ರಾಲಯಂ ರೋಡ್ ರಾಯಚೂರು. ಆಶೀರ್ವಾದ್ ಫೌಂಡೇಶನ್ ರಾಯಚೂರು. ಜಿಲ್ಲಾ ಮಟ್ಟದ ಪ್ರತಿಭಾ ಪುರಸ್ಕಾರ ದಿನಾಂಕ 4/9/2022 ಸಮಯ 10:00 ಗಂಟೆಗೆ ಸ್ಥಳ ವೀರಶೈವ ಕಲ್ಯಾಣ ಮಂಟಪ ಬಸವೇಶ್ವರ ರಸ್ತೆ ರಾಯಚೂರು.